ಇದು ತಡಿ ವಿಡಿಯೋ ಆಗ್ತಾಯಿದೆ, ಹಿಡ್ಕೊ ನೀವು ಮಾಡಿರಿ ಇಷ್ಟ. ಹಾಂ ಈಗ ಬಂತು ಫುಲ್ ಅಲ್ಲಿ ಬೇಡ ಬೇಡ. ನಮಗೆ ಯಾವ ವಿಷಯದಲ್ಲಿ ತಿಳುವ ವಿಷಯದಲ್ಲಿ ಮಂದಿರ ಮಾಡುವಂತಹ ನಮ್ಮ ಕಮಿಟಿಯ ಹುಸೇನ್ ಸಾಜಿ ಉಸ್ತಾದ್ ಅವರು, ಅದೇ ರೀತಿ ಹಿಂಗಲಲ್ಲಿಯ ಖತೀಬ್ ಉಸ್ತಾದ್ ಅಬ್ದುಲ್ ರಹಮಾನ್ ಸಫಾದ್ ಉಸ್ತಾದ್ ಅವರು, ಊರಿನ ಚೇರ್ಮನ್ ಅವರು ಮತ್ತೆ ಎಲ್ಲರಿದ್ದಾರೆ, ಕಮಿಟಿ ಎಲ್ಲರಿದ್ದಾರೆ, ಎಲ್ಲರಿಗೆ ಒಂದೇ ಮಾತುಗಳಲ್ಲಿ ನಾನು ಧನ್ಯವಾದ ಹೇಳಿ ನನ್ನ ವಿಷಯವನ್ನು ಇರಲಿಕ್ಕೆ ನಾನು ಮುಂದೆ ಬರ್ತೇನೆ. ಅದಕ್ಕೂ ಮುಂಚೆಯಾಗಿ ನನ್ನ ಊರಿನ ಹಿಂಗಲಲ್ಲಿಯ ನನ್ನ ತಂದೆಯ ವಯಸ್ಸಿರುವ ದೊಡ್ಡವರೇ, ನನ್ನ ವಯಸ್ಸಿರುವ ನನ್ನ ಅಣ್ಣಂದಿರೇ, ನನ್ನ ಚಿಕ್ಕಿರುವಂತಹ ತಂಗಿದ್ದರೆ ತಾಯಿಯಂದಿರೇ, ಅಲ್ಲಾಹನ ಅನುಗ್ರಹದಿಂದ ಈ ಊರಿನಲ್ಲಿ ಬಹಳ ಖುಷಿಯಾಗಿದೆ. ಕಾರಣ ಎಂದರೆ ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳ ಮಹಬ್ಬತ್ ಇರುವ ಒಂದು ಊರಾಗಿದೆ ಎಂದು ನೋಡಿದ್ರೆ ನನಗೆ ಸಂತೋಷವಾಗಿದೆ. ಕಾರಣ ಎಂದರೆ ಎಲ್ಲರ ತಲೆಯಲ್ಲಿ ತೊಪ್ಪಿಯಾಗಿದೆ. ಇದಾಗಿದೆ ಅಹ್ಲ್ ಸುನ್ನತ್ ವಲ್ ಜಮಾತಿನ ಆಶೆಯನ್ನು ಆಧರಿಸಬೇಕು ನಡೆಯುವಂತ ಯುವಕರಾಗಿದೆ. ಇದಾಗಿ ನನಗೆ ಮುಖ್ಯವಾಗಿರುವುದು ಈ ಊರಿನಲ್ಲಿ ಇಷ್ಟು ಚೆನ್ನಾದ ರೀತಿಯಲ್ಲಿ ಎತ್ತಪ್ಪು ಉಂಟಾಗುವ ವಿಷಯ ಕೇಳುವಾಗ ನಾನು ಒಂದು ಅಜ್ಜೆ ಕೇಳಿದಾಗ ಹೇಳಿದ್ರು 9 ವರ್ಷ ಆಗಿರುತ್ತೆ. ಬಹಳ ಬಹಳ ಖುಷಿಯಾಯ್ತು. ಕಾಣಿದ್ರೆ ನನಗೆ ಮೆಂಬರ್ ಪಡೆಯಕ್ಕೆ 7 ವರ್ಷ ಇರುತ್ತೆ, ನಿಮ್ಮೂರಲ್ಲಾದ್ರೆ 9 ವರ್ಷ ಆಗಿರುತ್ತೆ. ಇಲ್ಲಿ ಎತ್ತಪ್ಪಾಗಿ ಸಾಕಿ ನನಗೆ ಬಹಳ ಖುಷಿಯಾಗಿದೆ. ಏಕೆಂದ್ರೆ ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳವರನ್ನು ಅವರ ಅನುಯಾಯಿಗಳನ್ನು ಹೆಚ್ಚು ಮೊಹಬ್ಬತ್ ಮಾಡುವಂತ ಒಂದು ಊರಾಗಿದೆ ಹಿಂಗಲಲ್ಲಿ. ಏಕೆಂದ್ರೆ ಕಾರಣ ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊಹಬ್ಬತ್ ಇದ್ರೆ ಮಾತ್ರ ನಮಗೆ ಒಂದು ಒಳ್ಳೆಯ ದಾರಿಯಲ್ಲಿ ಹೋಗ್ಲಿಕ್ಕೆ ಒಂದು ಸಾಧ್ಯವಾಗಿದೆ. ನಾ ಹೇಳಿದ್ರೆ ಒಂದು ಆಯತ್ತು ನಮ್ಮ ಹೃದಯವನ್ನು ಶುದ್ಧಿ ಮಾಡಬೇಕಾದರೆ ಯಾವ ರೀತಿಯಲ್ಲಿ ನಾವು ಶುದ್ಧಿ ಮಾಡಬೇಕು, ಕ್ಲೀನ್ ಮಾಡಬೇಕು? ಅಲ್ಲಾಹು ಸುಬ್ಹಾನಹು ವತಾಲಾ ನಮ್ಮ ಹೃದಯವನ್ನು ಕ್ಲೀನ್ ಮಾಡಲಿಕ್ಕೆ ಯಾವುದೊಂದು ಸೋಪಿನಿಂದಲ್ಲ, ಯಾವುದೊಂದು ವಸ್ತುವಿನಿಂದಲ್ಲ, ಅಲ್ಲಾಹನ ಇಬ್ಬಾದತ್ತಿಂದಾಗಿದೆ. ನಮ್ಮ ಹೃದಯದ ಕಲ್ಬವನ್ನು ಶುದ್ಧಿ ಮಾಡಲಿಕ್ಕೆ ಒಂದು ಕಾರಣವಾಗಿದೆ. ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ ದರೂದ್ ಹೇಳಿ ಸಲಾಮಿಯಲ್ಲಿ ನಮ್ಮ ಕಲ್ಬವನ್ನು ಶುದ್ಧಿ ಮಾಡಲಿಕ್ಕೆ ಒಂದು ಕಾರಣವಾಗಿದೆ. ಅದಾಗಿದೆ ಎಂದಾಗಿದೆ ಪರಿಶುದ್ಧ ಕುರ್ಆನಿನ ಒಂದು ಆಜ್ಞೆಯಾಗಿದೆ. ಮತ್ತೊಂದು ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಗಳೋರು ಒಂದು ಹದೀಸಿನಲ್ಲಿ ಹೇಳುತ್ತಾರೆ, ಅಲ ಇನ್ನ ಫಿಲ್ ಜಸದಿನ ಮುಲುಗ ಇದಾ ಸಲಾತ್ ಸಲಾ ಜಸದ ಕುಲ್ಲು ವೈದಾ ಫಸದ ಫಸದ ಜಸದ ಕುಲ್ಲು ಅಲ ಮೈಯಲ್ ಕಲ್ಬ್ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಗಳು ಹೇಳುವುದು ಅಲ ನೀ ತಿಳಿಯಬೇಕು ಒಂದು ವಿಷಯವಾಗಿದೆ. ನಿಮ್ಮ ಹೃದಯದಲ್ಲಿ ನಿಮ್ಮ ಶರೀರದಲ್ಲಿ ಒಂದು ಮಾಂಸದ ತುದಿ ಇದೆ, ಅದು ಶುದ್ಧಿಯಾಗಬೇಕು, ಕ್ಲೀನ್ ಆಗಬೇಕು. ಅದು ಕ್ಲೀನ್ ಆದರೆ ನಮ್ಮ ಶರೀರ ಕ್ಲೀನ್ ಆಗ್ತದೆ, ಅದು ಮೋಸ ಆದರೆ ನಮ್ಮ ಶರೀರವು ಮೋಸವಾಗುತ್ತದೆ ಎಂದು ಯಾರು ಹೇಳಿದ್ರು? ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಹೇಳಿದ ಮಾತಾಗಿದೆ, ಹದೀಸ್ ಆಗಿದೆ. ಇದು ಮಂಗಳೂರಿನ ಬಂದ ಹದೀಸ್ ಅಲ್ಲ, ಇದು ಸಹೀಹ್ ಬುಖಾರಿಯ ಹದೀಸ್ ಆಗಿದೆ. ಕಾರಣ ಎಂದರೆ ಆ ಹೃದಯವನ್ನು ನಾವು ಶುದ್ಧಿ ಮಾಡಬೇಕಾದರೆ ನಾವು ದಿಕ್ಕಿನಿಂದ ದರೂರಿಯಿಂದ ಒಳ್ಳೆ ಕಾರ್ಯದಿಂದ ನಾವು ನಮ್ಮ ಹೃದಯವನ್ನು ಶುದ್ಧಿ ಮಾಡಬೇಕು. ಆ ಹೃದಯವನ್ನು ಶುದ್ಧಿ ಮಾಡಬೇಕು ಒಳ್ಳೆ ರೀತಿಯಲ್ಲಿ, ಒಳ್ಳೆ ಮಾತಿನಲ್ಲಿ, ಒಳ್ಳೆ ನಡತದಿಂದ ನಾವು ಶುದ್ಧಿಯಾಗಬೇಕು. ಯಾರು ಹೇಳಿದ್ರು? ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ.
ಕಾರಣ ಎಂದ್ರೆ ನಾವು ಹೇಳುವ ವಿಷಯ ಆಗಿದೆ. ನಾವು ಫಸ್ಟ್ ಆಗಿ ನೂರು ಸಲ್ಲಲ್ಲಾಹು ಅಲೈಹಿಸಲ್ಲಂ ಮಹಬ್ಬತ್ ಇರುವಂತ ಜನರಾಗಬೇಕು. ಆಗಿದ್ರೆ ಮಾತ್ರ ನಮ್ಮ ಹೃದಯ ಶುದ್ಧಿ ಆಗುವುದು, ಇಲ್ಲದಿದ್ದರೆ ಶುದ್ಧಿ ಆಗಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಹದೀಸ್ ನೋಡುವುದು ಅಸ್ಹಾಬಿ ಕಣ್ಣು ಜೂರು ಸಭೆಯ ಇಟ್ಟು ಎಚ್ಚರಿಯಲ್ಲಿ ಯಾರು ಸೂರಪ್ಪ ನಾನು ಮತ್ತು ನನ್ನ ಅನುಯಾಯಿಗಳು ದಾರಿ ನೀವು ಅನ್ಯರಿಯಲ್ಲಿ ಯಾರು ಹೇಳಿದ್ರು ಪ್ರವಾದ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ ಮಾತುವಾಗಿದೆ. ಆ ದಾರಿಯನ್ನು ಬಿಟ್ಟು ಮತ್ತೊಂದು ದಾರಿಯನ್ನು ಹೋಗಿದ್ರೆ ನಮಗೆ ಅಪಕಾರವಾಗಿದೆ, ಮೋಸವಾಗಿದೆ. ಆದ ಕಾರಣ ಎಸ್ಎಸ್ಎಫ್ನ ಯುವಕರೇ, ಅಕ್ಕಂದರೆ ತಮ್ಮಂದರೆ, ನಾವು ಚಿಂತೆ ಮಾಡುವ ವಿಷಯವಾಗಿದೆ. ಈ ಒಳ್ಳೆಯ ದಾರಿಯಲ್ಲಿ ಹೋಗಬೇಕು. ಆಗಿದೆ ಅವನಿಗೆ ಕೊನೆಗೆ ಇಂತಿ ಕಾಣುವ ಟೈಮ್ನಲ್ಲಿ ಪ್ರವಾದಿಸಲು ಬಯಸದಂತ ತಂಗಳವರನ್ನು ಆ ಪ್ರವಾದಿಯನ್ನು ಕನಸಿನಿಂದ ನೋಡಿ ಅಲ್ಲಿಂದ ಕೊನೆಯ ಜಾಗಿ ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದು ರಸೂಲುಲ್ಲಾಹ್ ಎಂದು ಹೇಳಿ ಈ ಲೋಕದಿಂದ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ, ಇಲ್ಲದಿದ್ದರೆ ನನಗೆ ಸಾಧ್ಯವಿಲ್ಲ. ಆದ ನನ್ನ ಊರಿನ ಈ ಊರಿನ ಇಂಗಳಲ್ಲಿಯ ಜನರೇ ನಿಮ್ಮ ಹತ್ರ ಇರೋದು, ನಾವು ನಮ್ಮ ಹೃದಯವನ್ನು ಶುದ್ಧಿ ಮಾಡಲಿಕ್ಕೆ ನಾವು ಒಳ್ಳೆಯ ಮಾತು ಹೇಳಬೇಕು. ಮೋಸ ಇರಬಾರದು, ವಂಚನೆ ಇರಬಾರದು, ಒಳ್ಳೆಯ ಮಾತು ಹೇಳಿ. ಅದು ಎಷ್ಟಾಗಲಿ ಮೋಸ ಆಗಲಿ ನಮ್ಮ ಹೃದಯ ಶುದ್ಧಿ ಆಗಬೇಕು. ನಮ್ಮ ಹೃದಯದಲ್ಲಿ ನಮ್ಮ ನಾಲಿಗೆಯಲ್ಲಿ ಒಳ್ಳೊಳ್ಳೆ ಮಾತು ಬರಬೇಕು. ನಮ್ಮ ಮನಗತ್ತೆಯಲ್ಲಿ ಎಲ್ಲ ವಿಷಯದಲ್ಲಿ ಆದರೂ ನಾವು ಒಳ್ಳೆಯ ಆದರೆ ಮಾತ್ರ ಅವರಿಗೆ ಸ್ವರ್ಗ ಸಿಗಬಹುದು, ಇಲ್ಲದಿದ್ದರೆ ಸ್ವರ್ಗ ಸಿಗಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ಊರು ನೋಡುವಾಗ ಮೌಲ್ಯ ಬಂದಿದೆ, ಆದರೂ ಇಲ್ಲಿ ಒಳ್ಳೆ ಮದ್ರಸೆ ಇದೆ ನೋಡು ಸಂತೋಷವಾಯಿತು. ಇಷ್ಟು ಈ ಊರು ನೋಡುವಾಗ ಕಾರಣ ಅಂದ್ರೆ ಮಹಬ್ಬತ್ ಇರುವ ಊರಾಗಿದೆ, ಇಲ್ಮಿನಲ್ಲಿ ವಿದ್ಯೆಯಲ್ಲಿ ಇರುವ ಮಹಬ್ಬತ್ ಇರುವ ಊರಾಗಿದೆ. ಕುನ್ ಆಲಿಮನ್ ಔ ಮುತಅಲ್ಲಿಮನ್ ಔ ಮುಹಿಬ್ಬನ್ ಔ ಮುಸ್ತಮಿಯನ್ ವಲಾ ತಕುನ್ ಖಾಮಿಸಾ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇಷ್ಟು ಮಹಬ್ಬತ್ ಇರುವ ಊರಾಗಿದೆ, ನಮ್ಮ ಮಕ್ಕಳನ್ನು ಒಳ್ಳೆ ವಿದ್ಯಾವಂತರಾಗುವಂತ ಊರಾಗಿದೆ. ಯಾವ ವಿಷಯ ನೋಡುವ ನಮ್ಮ ಮಕ್ಕಳು ವಿದ್ಯೆ ಕಲಿತು ಒಳ್ಳೆಯ ವಿದ್ಯಾಶಾಲಿ ಆಗುವಂತ ಮಕ್ಕಳಾದ್ರೆ ನಮಗೆ ಈ ಲೋಕದಲ್ಲಿ ಪರಲೋಕದಲ್ಲಿ ಒಳ್ಳೆಯ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಆದ್ದರಿಂದ ನನ್ನ ಮಾತಿಗೆ ನಾನು ಕಡಿಮೆ ಆಗ್ತೇನೆ. ನಮ್ಮ ಊರಿಗೆ ಒಳ್ಳೆಯ ಒಂದು ಹಸರತ್ ಬಯಾನ್ ಮಾಡಿಕೊಳ್ತಿದ್ದಾರೆ, ಅವರ ಟೈಮ್ ನಾನು ವೇಸ್ಟ್ ಮಾಡುವುದಿಲ್ಲ. ಆದ್ರೆ ನನಗೆ ಒಂದು ವಿಷಯ ಕೊಟ್ಟಿದ್ದಾರೆ ಉದ್ಘಾಟನೆ ಮಾಡಲಿಕ್ಕೆ, ನಾನು ನನ್ನ ಮಾತನ್ನು ತಡೆಯಲಾಗ್ತೇನೆ. ವಾಹನ ದಾವನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಾಹನ ದಾವನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು. ಏ ವೈರ ಮಾಡಿಲ್ಲ ಸಹೋದರರೇ, ಎಷ್ಟು ಮೂವತ್ತಕ್ಕೆ ಆಹ್ವಾನ ಹಾಗೂ ಜಮಾತ್ ಈ ಕಾರ್ಯಕ್ರಮ ಮುಗಿದ ನಂತರವಾಗಿದೆ ನಡೆದಿರುವುದು ಹಾಗೂ ನಮ್ಮ ನಾವು ಆತ್ಮದಿಂದ ಕಾಯುತ್ತಿರುವಂತಹ ಬಹುಮಾನ್ಯರಾದ ಮೌಲಾನ ಹುಸೇನ್ ಸಾದಿ ಅಸ್ಮಾರಸ್ತಾದವರು ಅವರು ಈಗ ಮುಖ್ಯ ಭಾಷಣದಲ್ಲಿದ್ದಾರೆ. ಅವರನ್ನು ವಿನಯಪೂರ್ವಕವಾಗಿ ನೆರವಾಗಿಕೊಳ್ತಾ ಇದ್ದಾರೆ. أعوذ بالله من الشيطان الرجيم بسم الله الرحمن الرحيم
قال النبي صلى الله عليه وسلم إذا مات الإنسان انقطع عمله إلا من ثلاث: صدقة جارية، أو ولد صالح يدعو له. تبعنا رسول الله. وقال أيضا صلى الله عليه وسلم: خيركم خيركم لأهله. يا رب صل على من حل بالحرم طاب الرسول الذي قد حس بالكرم. يا رب بالمصطفى قلب مقاصدنا واغفر لنا ما مضى يا واسع الكرم. مولاي صل وسلم دائما ابدا على حبيبك خير الخلق كلهم. مدینے کے تاجدار سید الانبیاء اشرف الورا طاہا محمد مصطفیٰ صلی اللہ تعالی علیہ وسلم پریشد دربار کے اوند صلاۃ درود و شریف نذرانہ مارونا پڑھیے. اللہم صلی علی سیدنا مولانا محمد مبارک وسلم صلاۃ و سلام علیک یا سیدنا یا حبیبنا یا رسول اللہ صلی اللہ تعالی علیہ وسلم. ಧಾರ್ಮಿಕ ನಾಯಕತ್ವವನ್ನು ನೀಡುತ್ತಾ ಇರುವ ಅಲ್ಲಾಮ ಮೌಲಾನ ಸಭಾಧಿ ಉಸ್ತಾದವರೇ, ಅದೇ ರೀತಿ ಕೇವಲ 18 ತಿಂಗಳಲ್ಲಿ ಇಂಗಳ ಹಳ್ಳಿಯನ್ನು ಬೆಳದಿಂಗಳ ಒಂದು ಪ್ರಭೆಯನ್ನು ಸೋಸುವ ಮೂಲಕ ಪರಿವರ್ತನೆಗೆ ಒಳಪಡಿಸ್ತಾ ಇರುವಂತಹ ಮಾನ್ಯ ಅಬ್ದುಲ್ ರಹಮಾನ್ ಸಖಾಫಿ ಉಸ್ತಾದವರೇ, ಅದೇ ರೀತಿ ಈ ಇಲ್ಲಿರುವ ಎಲ್ಲ ದೇವರುಗಳ ಹಿರಿಯರೇ, ನಾಯಕರೇ, ವ್ಯಕ್ತಿಗಳೇ, ಮತ್ತು ನನ್ನ ಶಬ್ದವನ್ನು ಕೇಳ್ತಾ ಇರುವ ಎಲ್ಲ ಮುಸ್ಲಿಂ ಮತ್ತು ಮುಸ್ಲಿಮೇತರ ಬಂಧುಗಳೇ, ವಿಶೇಷತ ಬಂಡವಾಳ, ದುಂದೂರು ಮತ್ತಿತರ ಕಡೆಗಳಿಂದ ಆಗಮಿಸಿದ ಎಲ್ಲ ಮುಸಲ್ಮಾನ್ ಬಂಧುಗಳು, ಈಗ ತಾನೇ ನಮ್ಮ ಉಸ್ತಾದರು ಹೇಳಿದ್ರು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 28 ವರ್ಷಗಳಿಂದ ಸಾಮಾಜಿಕ ಚಳವಳಿ ಸುನ್ನಿ ಕ್ರಾಂತಿಯನ್ನು ಮಾಡುವ ಮೂಲಕ ಈ ಜನತೆ ಎಂತಹ ಒಂದು ಸಂಗತಿಯನ್ನು ಡಿಮ್ಯಾಂಡ್ ಮಾಡ್ತಾ ಇತ್ತು, ಆ ಒಂದು ವಿಷಯವನ್ನು ಸಮಾಜಕ್ಕೆ ಕೊಡುವಲ್ಲಿ ಅವಿರತವಾದಂತಹ ಒಂದು ಪರಿಶ್ರಮವನ್ನು ಪಡ್ತಾ ಇರುವ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಅಥವಾ SSF, ಇದರ ಉತ್ತರ ಕರ್ನಾಟಕದ ಸುಮಾರು 12 ಜಿಲ್ಲೆಗಳಲ್ಲಿ 70 ಕೇಂದ್ರಗಳಲ್ಲಿ ಸುನ್ನಿ ನವಜಾಗೃತಿ ಮತ್ತು ಮುಸ್ಲಿಮರು ಇಂದು ಅನುಭವಿಸ್ತಾ ಇರುವಂತಹ ಅನೇಕಾರು ಸಮಸ್ಯೆಗಳ ಕುರಿತು ಚರ್ಚೆ, ಅದೇ ರೀತಿ ಅದಕ್ಕೆ ಪರಿಹಾರೋಪಾಯಗಳು ಮತ್ತಿತರ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೂ, ಆ ಸಮಸ್ಯೆಗಳಿಗೆ ಏನು ಪರಿಹಾರ ಮಾರ್ಗಗಳು ಇವೆ ಎಂಬುದನ್ನು ಕಂಡುಹಿಡಿಯಲಿಕ್ಕೆ ಬೇಕಾಗಿ ಹಮ್ಮಿಕೊಂಡಂತಹ ಕಾರ್ಯಕ್ರಮವಾಗಿದೆ ತಂಬಿಯು 2017. ತಂಬಿ ಅಂತ ಹೇಳಿದ್ರೆ ಜಾಗೃತಿ, ಏನ್ ಜಾಗೃತಿ ಮಾಡಬೇಕಪ್ಪ? ಈ ಭಾರತದ ಒಂದು ಪರಿಸ್ಥಿತಿ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿದ್ರೆ, ಒಂದು 3 ದಿವಸ ಮೊದಲು ಮಸೀದಿಯಲ್ಲಿ ಅಜಾನ್ ಕೊಟ್ಟು ಯಾರ ಜೊತೆಗೂ ಯಾವುದೇ ಒಂದು ಬೇಸು ಇಟ್ಟುಕೊಳ್ಳದಂತಹ ಒಬ್ಬ ವ್ಯಕ್ತಿ
ಮಸೀದಿಯಲ್ಲಿ ಅಜಾನ್ ಕೊಟ್ಟು ರಾತ್ರಿ ಒಂದು ಹತ್ತು ಹತ್ತುವರೆಗೆ ಮಲಗಿದಂತಹ ನಿದ್ರೆಯನ್ನು ಮಾಡತಕ್ಕಂತಹ ವ್ಯಕ್ತಿಯನ್ನು ಬಾರಿ ಜಾತಾಗ ಗರ್ಗು ಜಾತಾಗ ಮಧ್ಯರಾತ್ರಿ ಕಳ್ಳರ ರೀತಿಯಲ್ಲಿ ಎದುರಲ್ಲಿ ಬರಲಿಕ್ಕೆ ಧೈರ್ಯ ಇಲ್ಲ, ಕಳ್ಳರ ರೀತಿಯಲ್ಲಿ ಬಂದು ಬಾಗಿಲನ್ನು ಒಡೆದು ಅವನ ಕತ್ತನ್ನು ಸೀಳಿ ಕೊಲೆ ಮಾಡುವಂತಹ ಒಂದು ದುರ್ಘಟನೆ ಮನ್ಯತಾನೆ ನಡೆಯಿತು. ಹುಜೂರ್ ಅಕ್ರಮ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾ ಇದ್ದಾರೆ, ಒಂದು ಮಾತು ನೆನಪಿಗೆ ಬರ್ತಾ ಇದೆ, ಅಂತ್ಯ ದಿನ ಸಮೀಪಿಸ್ತಾ ಇದೆ, ಈ ದುನಿಯಾ ಎಂಡ್ ಆಗಲಿಕ್ಕಿದೆ. ಆ ಎಂಡ್ ಆಗುವುದಕ್ಕಿಂತ ಕೆಲವು ಸಮಯಗಳ ಮೊದಲು ನಾವು ಕಾಣುವಂತಹ ಸೂಚನೆಗಳು ಯಾವುದು ಎಂಬುದನ್ನು ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾ ಇದ್ದಾರೆ, ಕೊಲೆಗಳು ಜಾಸ್ತಿ ಆಗ್ತದೆ. ಮಾತ್ರವಲ್ಲ, ಆ ನಾನು ಯಾಕೆ ನಮ್ಮನ್ನು ಕೊಲ್ಲುತ್ತಾ ಇದ್ದಾರೆ ಅಂತ ಹೇಳಿ ಸಾಯುವವರಿಗೆ ಗೊತ್ತಿಲ್ಲ. ಎಷ್ಟರವರೆಗೆ ಅಂತ ಹೇಳಿ ವಿಪರ್ಯಾಸ ಅಂತ ಹೇಳಿದ್ರೆ, ನಾನು ಯಾಕಪ್ಪ ಈ ವೃತ್ತಿಯನ್ನು ಕೊಲ್ಲುತ್ತಾ ಇದ್ದೇನೆ ಅಂತ ಹೇಳಿ ಕೊಲ್ಲುವವರಿಗೂ ಗೊತ್ತಿಲ್ಲ. ಅಂತಹ ಒಂದು ಪರಿಸ್ಥಿತಿ ಈ ಜಗತ್ತಿಗೆ ಬರಲಿಕ್ಕಿದೆ ಅಂತ ಹೇಳಿ 1400 ವರ್ಷಗಳ ಮೊದಲು ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಭವಿಷ್ಯದಲ್ಲಿ ನಡೀತಾ ಇದೆ. ಕಾರಣವಿಲ್ಲ, ಯಾವುದೇ ಒಂದು ಕಾರಣವಿಲ್ಲ, ಯಾವುದೇ ಒಂದು ಕಾರಣವಿಲ್ಲದ ರೀತಿಯಲ್ಲಿ ರಾತ್ರಿ ತನ್ನ ಮನೆಯವರೊಂದಿಗೆ ಮಾತನಾಡಿ ಒಂದು 10 ನಿಮಿಷ ದಾಟಿದ್ದ ಅಷ್ಟೇ, 1:10-11 ಸುಮಾರಿಗೆ ಮಾರಕಾಯುಧಗಳ ಜೊತೆ ಬಂದಂತಹ ಆ ಕೊಲೆಗೆಡುಕರು ಅಮಾಯಕ ಆದಂತಹ ಆಧಾರ ಕೊಟ್ಟು ನಮಾಜ್ ಮಾಡಿ ಮಲಗಿದಂತಹ ವ್ಯಕ್ತಿಯನ್ನು ಕೊಲ್ಲುತ್ತಾ ಇದ್ದಾರೆ ಅಂತ ಹೇಳಿದರೆ, ಸಹೋದರರೇ, ಅಲ್ಲಾಹು ಸುಬ್ಹಾನಹು ತಆಲಾ ಅವರಿಗೆ ಪರಮ ಮೋಕ್ಷವನ್ನು ಅಲ್ಲಾಹು ಕರುಣಿಸಲಿ. ಆಮೀನ್. ಅದೇ ರೀತಿ ಅವರ ಕಬರಿಗೆ ಈ ನಡೆಯುತ್ತಾ ಇರುವಂತಹ ಎಲ್ಲ ಜಲ್ಸಾಗಳ ಕಬರುಗಳು ಮತ್ತು ಬರಕತ್ತುಗಳು ಆ ಕಬರಿಗೆ ತಲುಪಲಿ. ಅದೇ ರೀತಿ ಅವರ ಮನೆಯವರಿಗೆ ಅಲ್ಲಾಹು ತಆಲಾ ಶಾಂತಿಯ ನೆಮ್ಮದಿಯ ಒಂದು ಸಮಾಧಾನದ ನಿಟ್ಟಿಸುರನ್ನು ಬಿಡುವಂತಹ ಒಂದು ಸನ್ನಿವೇಶ ಅಲ್ಲಾಹು ಮಾಡಿಕೊಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ನಾನು ಇದ್ಯಾಕೆ ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ಭಾರತದ ಒಂದು ದಾರಿ ಎತ್ತ ಹತ್ತಾ ಇದೆ ಅಂತ ಹೇಳಲಿಕ್ಕೆ ಬಹಳ ಖೇದವಾಗ್ತಾ ಇದೆ. ಧರ್ಮವನ್ನು ಸರಿಯಾದ ರೀತಿಯಲ್ಲಿ ಪಾಲಿಸುವುದಿಲ್ಲ, ಮತ್ತೊಂದು ಧರ್ಮವನ್ನು ದೂರುವುದು ಮಾತ್ರ ಸ್ವಧರ್ಮ ಅಂತ ಹೇಳಿಕೊಂಡು ಕೆಲವರು ಮಾಡ್ತಾ ಇದ್ದಾರೆ. ಇನ್ನೊಂದು ಧರ್ಮವನ್ನು ತೊಡುವುದು, ಇನ್ನೊಂದು ಧರ್ಮವನ್ನು ನಿರ್ಮಾಣ ಮಾಡುವುದು ಮಾತ್ರ ತನ್ನ ಧರ್ಮದ ಆಚರಣೆ ಅಂತ ಹೇಳಿಕೊಂಡು ಕೆಲವರು ಹೋಗ್ತಾ ಇದ್ದಾರೆ. ಸಹೋದರರೇ, ಇಲ್ಲಿ ನಾವು ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಆ ಸಂದೇಶವನ್ನು ಸಾಧ್ಯವಿದ್ದಷ್ಟು ಕಲಿಬೇಕಾಗಿದೆ. ಈಗ ತಾನೇ ಹಜರತ್ರು ಹೇಳಿದ್ರು, ಅಕ್ರಿಂ ಜಾರಕ ಅಲೂಕಾರ ಕಾಫರ, ಸತ್ಯ ಅಥವಾ ಕಾಫಿರ್ ಎಂಬಂತಹ ಒಂದು ಪದ ಪ್ರಯೋಗ ಮೂಲಕ ಇಲ್ಲಿ ಮುಸ್ಲಿಂ ಅಲ್ಲದವರನ್ನು ನೀನು ಗೌರವಿಸಬೇಕು ಎಂದು ಹೇಳುವಂತಹ ಒಂದು ಪದವಾಗಿದೆ. ಅಕ್ರಿಂ ಜಾರಕ, ನಿನ್ನ ನೆರೆಮನೆಯವನ್ನು ಗೌರವಿಸಬೇಕು. ಅವನು ಮುಸ್ಲಿಂ ಅಂತಾಗಿರಲಿ, ಹಿಂದೂ ಆಗಿರಲಿ, ಜೈನನಾಗಿರಲಿ, ಕ್ರೈಸ್ತನಾಗಿರಲಿ, ಬುದ್ಧಿಸ್ಟ್ ಆಗಿರಲಿ, ಯಾರೇ ಆಗಿರಲಿ, ಅವನನ್ನು ನೀನು ಗೌರವಿಸಬೇಕು. ಅಥವಾ ದೇವರೇ ಇಲ್ಲ ಅಂತ ಹೇಳುವಂತಹ 6 ಮಂದಿ ಬಂದಿದ್ದಾರೆ. ದೇವರು ಇಲ್ಲ, ಏನೂ ಇಲ್ಲ, ಬರೇ ಒಂದು ನಾಟಕ ಅಂತ ಹೇಳುವಂತಹ 6 ಮಂದಿ ಇದ್ದಾರೆ. ಅವರನ್ನು ಸಹ ಗೌರವಿಸಬೇಕು. ಯಾಕಂತ ಹೇಳಿದ್ರೆ ಅವರನ್ನು ನೀನು ಒಬ್ಬ ಮನುಷ್ಯ ಅಂತ ಹೇಳ್ಕೊಂಡು ನೀನು ನೋಡ್ಬೇಕು. ಇದಾಗಿದೆ ಪ್ರವಾದಿ ಪೈಗಂಬರ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿಕೊಡ್ತಾ ಇರುವಂತಹ ಒಂದು ಸಂದೇಶಗಳು. ಆ ಸಂದೇಶಗಳು ಒಂದು ವೇಳೆ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೆ ಆದಲ್ಲಿ ಇಲ್ಲಿ ಯಾವ ಗಲಾಟೆಯಲ್ಲಿ ಆಗಲಿಕ್ಕೆ ಸಾಧ್ಯವಿಲ್ಲ. ನನ್ನ ಸಹೋದರರೇ, ಆಲೋಚನೆ ಮಾಡೋಣ. ಪ್ರವಾದಿ ಪೈಗಂಬರ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತೋರಿಸಿಕೊಟ್ಟಂತಹ ಆ ದಾರಿಗೆ ನಾವು ಮರಳಬೇಕಾಗಿದೆ. ಅದಾಗಿದೆ ತಂಬೇಣಿ 2017 SSF ನಮಗೆ ನೀಡುತ್ತಾ ಇರುವಂತಹ ಒಂದು ಸಂದೇಶ. ಫತುರು ಇಲಲ್ಲ, ನೀವು ಪ್ರವಾದಿವರಿಯರ ಸಂದೇಶವಿಟ್ಟ ಮರಳಬೇಕು. ಆ ಪ್ರವಾದಿವರಿಯರು ಇಲ್ಲಿ ಅಶಾಂತಿಗೆ ಕರೆಗೊಟ್ಟಿಲ್ಲ, ಅನ್ಯಾಯಕ್ಕೆ ಕರೆಗೊಟ್ಟಿಲ್ಲ, ಅಧರ್ಮಕ್ಕೆ ಕರೆಗೊಟ್ಟಿಲ್ಲ, ಇಲ್ಲಿ ಕೊಲೆ ಪಾತಕರನ್ನು ಮಾಡಬೇಕಂತ ಹೇಳಿಲ್ಲ. ಮೊದಲಾಗಿ ವಿಷಯದ ಕೋಟ 1400 ವರ್ಷಗಳ ಮೊದಲು ಆ ಕೋಟ
ಪ್ರವಾದಿ ಹೇಳ್ತಾ ಇದ್ದಾರೆ ಯಾರಾದರೂ ಒಬ್ಬ ವ್ಯಕ್ತಿಯನ್ನು ಅವಿನಾ ಕಾರಣ ಯಾವುದೇ ಒಂದು ಕಾರಣವಿಲ್ಲದ ಒಬ್ಬ ವ್ಯಕ್ತಿಯನ್ನು ಅನ್ಯಾಯವಾಗಿ ಕೊಲೆ ಮಾಡಿದ್ದೇ ಆದಲ್ಲಿ ಇಡೀ ಜನ ಸಮುದಾಯವನ್ನು ಅವನು ಸಂಹಾರ ಮಾಡುವಂತಹ ಮಹಾಪಾಪ ಅವನಿಗೆ ತಪ್ಪುತ್ತದೆ ಎಂಬಂತಹ ಒಂದು ಮಾತನಾಗಿದೆ. ವಿಶುದ್ಧ ಕುರಾನ್ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇರುವುದು, ವಿನಾಕಾರಣವಾಗಿ ಒಬ್ಬರು ಕೊಲ್ಲಬಾರದು, ವಿನಾಕಾರಣವಾಗಿ ಒಬ್ಬರಿಗೆ ಅನ್ಯಾಯ ಮಾಡಬಾರದು, ವಿನಾಕಾರಣವಾಗಿ ಅವರೇ ಒಂದು ಕಾನೂನು ಕೈಗೆತ್ತಿರಬಾರದು ಎಂಬುದನ್ನು ಸಹ ಉಮರ್ ಸಲ್ಲಲ್ಲಾಹು ತಾಲಾ ಸಲ್ಲಮಾರವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅದಾಗಿದೆ ತಂಬಿಹಿ 2017 ನಮ್ಮೊಂದಿಗೆ ಹೇಳ್ತಾ ಇರುವಂತಹ ಒಂದು ಸಂದೇಶ. ಅಂದರೆ ಪ್ರವಾದಿಗಳ ಆ ಸಂದೇಶಗಳಂತ ನಾವು ಮಾಡಬೇಕಾಗಿದೆ. ಯಾರು ಬಾಂಗ್ಲಾದೇಶ ಜಗತ್ತೇ ಖ್ಯಾತಿ ಇರತಕ್ಕಂತಹ ಒಬ್ಬ ದೊಡ್ಡ ತತ್ವಜ್ಞಾನಿಯಾಗಿದ್ದ ಜಾರ್ಜ್ ಬರ್ನಾರ್ಡ್ ಶಾ, ಆ ಜಾರ್ಜ್ ಬರ್ನಾರ್ಡ್ ಶಾ ಅವರು ಹೇಳುವಂತಹ ಒಂದು ಮಾತು ನೆನಪಿಗೆ ಬರ್ತಾ ಇದೆ. 21ನೇ ಶತಮಾನ ಈಗ ಅನುಭವಿಸ್ತಾ ಇರುವಂತಹ ಭ್ರಷ್ಟಾಚಾರ, ಕೊಲೆ, ಸುಲಿಗೆ, ದರೋಡೆ, ವ್ಯಭಿಚಾರ, ಅತ್ಯಾಚಾರ ಮುಂತಾದ ಎಲ್ಲ ಅನ್ಯಾಯಗಳನ್ನು ಸಂಪೂರ್ಣವಾಗಿ ತೊಡೆದು ಹಾಕಬೇಕಿದ್ದರೆ ಅದು ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಅವರ ತನ್ನನ್ನು ಕೊಲ್ಲಲಿಕ್ಕೂ ಸಹ ತನ್ನನ್ನು ಕೊಲ್ಲಲಿಕ್ಕೆ ಬಂದಂತಹ ವ್ಯಕ್ತಿಗೂ ಸಹ ಮಾಫಿ ನೀಡುವ ಮೂಲಕ ಈ ಆದರ್ಶವಂತಹ ಪ್ರವಾದಿ. ಅದೇ ವರ್ಷಗಳು ನಿರಂತರವಾಗಿ ಕಿರುಕುಳ ಕೊಟ್ಟರು, ಮಾತ್ರವಲ್ಲ ಊರಿನಿಂದ ಹೊರಗೆ ಓಡಿಸಿದರು, ಮದೀನಕ್ಕೆ ಓಡಿಸಿದರು, ಮತ್ತು ಪುನಃ ಪ್ರವಾದಿಗರಿರು ಅಂದು ನಡೆಸಿದಂತಹ ನಿಮ್ಮ ಕ್ರೂರತೆಗೆ, ನಿಮ್ಮ ಅನ್ಯಾಯಕ್ಕೆ, ನಿಮ್ಮ ದೌರ್ಜನ್ಯಕ್ಕೆ ಯಾವುದೇ ಪ್ರತೀಕಾರ ನಾವು ಮಾಡುವುದಿಲ್ಲ ಎಂದು ಹೇಳುವ ಮೂಲಕ ದೊಡ್ಡ ಒಂದು ಆದರ್ಶವನ್ನು ಬೆಳೆದಂತಹ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರ ಒಂದು ಆದರ್ಶ ನಾವು ಇಂದಿಗೂ ಸಹ ನಾವು ನೆನಪಿಸಬೇಕಾಗಿದೆ. ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗಿದೆ. ನನ್ನ ವಿಷಯ ಅದಲ್ಲ, ನಾನು ಹೇಳಿಕೊಂಡು ಬರ್ತಾ ಇರುವುದು ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಆ ದಾರಿಯತ್ತ ನಾವು ಮರಳಬೇಕು. ಅದಾಗಿದೆ ನಮ್ಮ ಇಂದಿನ ಈ ಫಂಕ್ಷನ್ ನ ಉದ್ದೇಶ. ಹೇಗಪ್ಪ ಮರಳೋದು ಮಕ್ಕಳ? ನೀವು ಒಳ್ಳೆ ಮಕ್ಕಳು ಇನ್ಶಾ ಅಲ್ಹಮ್ದುಲಿಲ್ಲಾಹ್ ಒಳ್ಳೆ ಮಕ್ಕಳು ಇಲ್ಲಿದ್ದಾರೆ. ಅಲ್ಲಾಹು ತಾಲಾ ಮಕ್ಕಳ ಕಾರಣದಿಂದ ಇವರಿಗೆ ಒಳ್ಳೆಯ ಮಳೆಯನ್ನು ಅಲ್ಲಾಹು ತಾಲಾ ನೀಡುವಂತಾಗಿದೆ. ಆಮೇಲೆ ಮಳೆ ಬೇಡ, ಮೊನ್ನೆ ಒಂದು ತಾಸು ಬಂದಿದ್ದ ಜಾಸ್ತಿ ಆಯ್ತಾ? ಅಂತ ಒಂದು 4-5 ಮಳೆ ಅದು ಬರ್ಬೇಕಾ ಬೇಡ? ಇನ್ಶಾ ಅಲ್ಲಾ ಶೇಖುಣ ಸುಲ್ತಾನ್ ಗಳವ ಕಾಂತಪುರಂ ಎ ಪಿ ಅಬೂಬಕರ್ ಮುಸ್ಲಿಯಾರ್ ಅಥವಾ ಎ ಪಿ ಉಸ್ತಾದರವರು ಮೊನ್ನೆ ಕೇರಳದಲ್ಲಿ 25,000 ಉಲಮಾಗಳು, ಜನಸಾಮಾನ್ಯರಲ್ಲ, 25,000 ಉಲಮಾಗಳನ್ನು ಸೇರಿಸಿಕೊಂಡು ಒಂದು ದುಆ ಮಾಡಿದರು. ದುಆ ಮಾಡಿದ ಒಂದು ಅರ್ಧ ತಾಸಿನ ಒಳಗಡೆ ಬರೋಬ್ಬರಿ 1 ತಾಸು ಮಳೆ. ಅಲ್ಲಿ ಮಾತ್ರವಲ್ಲ, ಚೆನ್ನೈನಲ್ಲೂ, ಬೆಂಗಳೂರಿನಲ್ಲೂ, ಕರ್ನಾಟಕದಲ್ಲೂ ಸಹ ಮೊನ್ನೆ ಬಂದಂತಹ ಮಳೆ ಆ ಮಳೆಗಿಂತ ಒಂದು ಅರ್ಧ ತಾಸು ಮೊದಲಾಗಿತ್ತು. ಎ ಪಿ ಉಸ್ತಾದವರಲ್ಲಿ ದುಆ ಮಾಡಿದ್ರು. ಅದೇ ರೀತಿ ಈ ಮದ್ರಸದ ವಿಷಯ ಹೇಳುವಾಗ ನನಗೆ ಒಂದು ನೆನಪಿ ಬರ್ತಾ ಇದೆ. ಕಳೆದ ವರ್ಷ ಸಮ್ಮರ್ ಕ್ಯಾಂಪ್ ಮಾಡಿದ್ವಿ ಲಕ್ಷ್ಮೇಶ್ವರದಲ್ಲಿ, SSF ಪ್ರಕಾರವಾಗಿ ಒಂದು ಸಮ್ಮರ್ ಕ್ಯಾಂಪ್. ಆ ಸಮ್ಮರ್ ಕ್ಯಾಂಪ್ ಮಾಡಿದಾಗ 4 ಮಳೆ ಬಂತು. ಆ 4 ಮಳೆಗಳು ಲಕ್ಷ್ಮೇಶ್ವರ ಟೌನಿಗೆ ಸರಿಯಾಗಿ ಬಂದಿಲ್ಲ. ಸಮ್ಮರ್ ಕ್ಯಾಂಪ್ ನಡೀತಾ ಇದ್ದಂತಹ ಆ ಒಂದು 10-20 ಎಕರೆ ಜಾಗ ಅಲ್ಲಿ ಮಾತ್ರ ಜಾಸ್ತಿ ಬರಬ್ಬರಿ ಮಳೆಯಾಯಿತು. ಇದು ಯಾವ ಪವರ್ ಅಂತ ನೀವು ಆಲೋಚನೆ ಮಾಡಿ, ಯಾವುದರ ಪವರ್? ಅಲ್ಲಿ ಬಿಸ್ಮಿಲ್ಲಾಹಿ ರಹ್ಮಾನಿ ರಹೀಂ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಎಂಬ ಕುರ್ಆನ್ನ ವಾಕ್ಯಗಳನ್ನು ಅಲ್ಲಿ ಓದ್ತಾ ಇದ್ರು ಮಕ್ಕಳು. ಆ ಪವರ್ ನಿಂದ ಮಳೆ ಬಂತು. ಲಕ್ಷ್ಮೇಶ್ವರ ಟೌನಿಗೆ ಸರಿಯಾಗಿ ಮಳೆ ಬಂದಿಲ್ಲ, ಜಿಟಿ ಮಳೆ ಸ್ವಲ್ಪ ಸ್ವಲ್ಪ ಮಾತ್ರ ಮಳೆ ಬಂತು.
ಆದ್ರೆ ಸಂಪರ್ಕ ನಡೀತಾ ಇರುವಂತಹ ಪ್ರದೇಶದಲ್ಲಿ ಒಂದು ಕಾಸು ಒಂದೂವರೆ ಕಾಸು ಬರೋಬ್ಬರಿ ಮಳೆ ಬಂತು, ಅಲ್ಲಿ ಒಳ್ಳೆ ಬೆಳೆಯಾಗಿತ್ತು. ಅದೇ ರೀತಿ ಅಲ್ಹಮ್ದುಲಿಲ್ಲಾಹ್ ನಿಮ್ಗೆ ಗೊತ್ತಿದೆ ಚಿಂಚಿಲಿಯಲ್ಲಿ ಮದ್ರಸ ನಡೀತಾ ಇದೆ, ಅಲ್ಲಿ ಒಳ್ಳೆ ಮಳೆ ಬಂದಿದೆ. ಸರ್ ಚಿಂಚಿಲಿ ಜನ ಬರ್ತಕ್ಕೆ ಅಲ್ಲ ಜನ ಮಳೆ ಬಂದಿದ್ದೆ ಅಲ್ಲ ಅಲ್ಹಮ್ದುಲಿಲ್ಲಾಹ್. ಅದೇ ರೀತಿ ಅಲ್ಲಾಹನ ಕುರ್ಆನ್ನ ವಾಕ್ಯಗಳು ಸೂಕ್ತಗಳು ಎಲ್ಲಿ ಓದಲ್ಪಡ್ತಾ ಇದೆಯೋ ಅಲ್ಲಿ ಮಳೆ ಬರುವುದು ಗ್ಯಾರಂಟಿ, ಅಲ್ಲಾಹನ ಅನುಗ್ರಹದ ಮಳೆ ಬರ್ತದೆ. ಆದ್ದರಿಂದಲೇ ನಮ್ಮ ಈ ಊರಿನಲ್ಲಿ ಒಳ್ಳೆ ಒಂದು ಮದ್ರಸ ನಡೀತಾ ಇದೆ. ಇನ್ನೂ ಸಹ ಕೆಲವೊಂದಿಗೆ ಗೊತ್ತಿದೆ ಅಲ್ವ ಗೊತ್ತಿಲ್ಲ ಅಲ್ಲಿ ಮಳೆ ಮದ್ರಸ ಇದೆ ಅಂತ ಹೇಳಿ ಗೊತ್ತಿರ್ಬೋದಲ್ಲ ಸಲ್ಲ. ಮದ್ರಸಕ್ಕೆ ಎಲ್ಲ ಸಾಥ್ ಕೊಡ್ತಾ ಇದ್ದೀರಲ್ಲ. ಮತ್ತೆ ನಮ್ಮೂರ ಕಡೆಯಲ್ಲಿ ಮಸೀದಿ ಹತ್ರನೇ ಮದ್ರಸ ಇರುತ್ತೆ, ಸಾಮಾನ್ಯ ಮಸೀದಿ ಹತ್ರನೇ ಮದ್ರಸ ಇರುತ್ತೆ ನಮ್ಮ ಕಡೆ ಇರಲ್ಲ. ಯಾಕಂತ ಹೇಳಿದ್ರೆ ಮಸೀದಿಯ ಜೊತೆಗೆ ಒಂದು ಒಳ್ಳೆ ಒಂದು ಕಾಂಟ್ಯಾಕ್ಟ್ ಇರಲಿಕ್ಕೆ ಬಹಳ ದೊಡ್ಡ ಉಪಕಾರವಾಗಿ. ಆದ್ರಿಂದ ನನ್ನಂದಾಗಿ ನೀವೆಲ್ಲ ಮನಸ್ಸು ಮಾಡೋದು ಅದು ಹಿರಿಯರಲ್ಲ, ಇಲ್ಲೇ ಮೇಲ್ಗಡೆ ನೀವು ಒಳ್ಳೆ ರೂಮ್ ಮಾಡಿದ್ದೀನಿ, ಒಳ್ಳೆ ರೂಮ್ ಮಾಡಿದ್ದೀರಿ. ಮಸೀದಿ ಹತ್ರನೇ ಆ ಒಂದು ಮದ್ರಸ ನಡೆಯುವುದಾದ್ರೆ ಬಹಳ ಉಪಯುಕ್ತ ಆಗುತ್ತೆ ಅಂತ ನಮ್ಮೊಂದು ಹಿರಿಯರಲ್ಲ. ನೀವು ಆ ರೀತಿ ಇದು ನೀವು ಸಪೋರ್ಟ್ ಕೊಟ್ಟರೆ ಬಹಳ ಒಳ್ಳೆಯದು. ಕಾರಣ ಅಲ್ಲಿ ಮದ್ರಸ ನಡೀತಾ ಇದ್ರೆ ಜಮಾತ್ ಆಗುವಾಗ ಉಸ್ತಾದರಿಗೂ ಜಮಾತಿಗೆ ಬರ್ಲಿಕ್ಕೂ ಆಗುತ್ತೆ, ಎಲ್ಲೋ ಆಗುತ್ತೆ. ಅದೇ ರೀತಿ ಒಳ್ಳೆ ಒಂದು ಶಿಸ್ತು ಅಲ್ಲಿ ಬರ್ಲಿಕ್ಕೆ ಸಾಧ್ಯವಿದೆ. ಅವರ ಬರ್ತಕ್ಕ ನೀಡಲಿ ಇನ್ಶಾಲ್ ಮಾಡ್ಬೋದಲ್ಲ ಹಿರಿಯರ ಅಲ್ಲಾಹರ ಕುಸುಮಾನಂತರ ಬರ್ತಾರೆ ಮಾಡಿ ಇನ್ಶಾಲ್. ನಾನು ಹೇಳಿಕೊಂಡು ಬರ್ತಾ ಇದ್ದೇನೆ, ನಾನು ಬೇರೆ ತುಂಬ ವಿಷಯಗಳೆಲ್ಲ ಹೇಳೋದಿಲ್ಲ. ನಮ್ಮ ಕೆಲವೊಂದು ವಿಷಯಗಳು ನಾವು ದೊಡ್ಡ ಬ್ಯಾಂಕ್ಗಳೆಲ್ಲ ಕೇಳ್ತೇವೆ, ಏನು ಕೇಳ್ತೇವೆ ಅಮೆರಿಕಾ ಲಂಡನ್ ಅಂತ ಈಗ ನಾನೆಲ್ಲ ಏನೆಲ್ಲ ಹೇಳಿದ್ನಲ್ಲ ಅಂಥದ್ದೆಲ್ಲ ನಾವು ಕೇಳ್ತೇವೆ. ನಮ್ಮ ಮನೆ ಒಳಗಡೆ ಹೇಗಿರಬೇಕು ಎಂಬುದನ್ನು ನಾವು ಇಲ್ಲಿ ಕೇಳ್ತಾ ಇಲ್ಲ, ಕೇಳ್ತಾ ಇದ್ದೇವೆ. ಒಬ್ಬ ಗಂಡನಾದವನಿಗೆ ಪತ್ನಿಯೊಂದಿಗೆ ಏನೆಲ್ಲ ಕರ್ತವ್ಯಗಳಿವೆ ಎಂಬುದನ್ನು ನಾವು ಕರೀತಾ ಇಲ್ಲ. ಒಬ್ಬ ಪತ್ನಿಯಾದವನಿಗೆ ಗಂಡನೊಂದಿಗೆ ಏನೆಲ್ಲ ಕರ್ತವ್ಯಗಳಿವೆ ಎಂಬುದನ್ನು ನಾವು ಕರೀತಾ ಇಲ್ಲ. ಮಕ್ಕಳನ್ನು ಯಾವ ರೀತಿ ನಾವು ಪೋಷಣೆ ಮಾಡಬೇಕು ಬೆಳೆಸಬೇಕು ಎಂಬುದನ್ನು ನಾವು ಕರೀತಾ ಇಲ್ಲ. ಅದೇ ರೀತಿ ನಮ್ಮ ತಂದೆ ತಾಯಿಯ ಜೊತೆಗೆ ಯಾವ ರೀತಿ ವರ್ತಿಸಬೇಕು ಎಂಬುದನ್ನು ಸಹ ನಾವು ಕರೀತಾ ಇಲ್ಲ. ಆ ಒಂದು ಟಾಪಿಕ್ ಅನ್ನು ಮಾತ್ರ ಹೇಳುವ ಮೂಲಕ ಇನ್ಶಾಅಲ್ಲಾಹ್ ನನ್ನ ಮಾತನ್ನು ಹೊರಗೊಳಿಸ್ತೇನೆ. ಅಲ್ಹಮ್ದುಲಿಲ್ಲಾಹ್ ನಾನೀಗ ಒಂದು ಹದೀಸನ್ನು ನಿಮಗೆ ಓದಿದ್ದೇನೆ. ಖೈರುಕುಂ ಖೈರುಕುಂ ಲಿಅಹ್ಲಿ, ನನಗೆ ಈ ಟಾಪಿಕ್ ನನ್ನ ಎಲ್ಲ ಅಕ್ಕ ತಂಗಿಯಂದಿರಿಗೆ ಮತ್ತು ಅಮ್ಮಂದಿರಿಗೆ ವರದಾನವಾಗಬಹುದು ಅಂತ ನಾನು ಭಾವಿಸ್ತಾ ಇದ್ದೆ. ಈ ಒಂದು ವಿಷಯ ಹೋಗ್ತಾ ಇರುವುದು ಕೆಲವೊಮ್ಮೆ ಗಂಡಸರಿಗೆ ಸ್ವಲ್ಪ ಕೋಪ ಬರ್ಬೋದು, ಬರ್ತಾ ಇಲ್ಲ. ಇದು ನನ್ನ ಮಾತಲ್ಲ, ಹುಜೂರಿಯ ಕಂಸಲ್ಲಾಹು ತಾಲಿ ಸಲ್ಲಮಾರವರು ಹೇಳುವಂತ ಮಾತು. ಕೆಲವು ಮಂದಿ ಇದ್ದಾರೆ ರಾಜಕೀಯದಲ್ಲಿ ದೊಡ್ಡ ಹೆಸರು ಮಾಡ್ತಾರೆ, ಅದು ದೊಡ್ಡ ಕಾಜಿ ಆಗ್ಬೋದು, ದೊಡ್ಡ ಮೌಲಾನಾಗ್ಬೋದು, ದೊಡ್ಡ ಅಡ್ವೊಕೇಟ್ ಆಗ್ಬೋದು, ದೊಡ್ಡ ಇಂಜಿನಿಯರ್ ಆಗ್ಬೋದು, ಎಷ್ಟು ದೊಡ್ಡ ಒಂದು ಪೋಸ್ಟ್ ಅಲ್ಲಿ ಮಾಡಿರ್ತಾನೆ ಅಥವಾ ದೊಡ್ಡ ಸಮಾಜ ಸೇವೆ ಮಾಡುವ ಸೋಷಿಯಲ್ ವರ್ಕ್ ಆಗಿರ್ಬೋದು, ಆದರೆ ಅವನ ಮನೆಯ ಹೆಂಡತಿಗೆ ಒಂದು ಸಣ್ಣ ಒಂದು ತಾತ್ಕಾಲಿಕವಾದ ಒಂದು ಸುಖವನ್ನಾಗಲಿ ಅಥವಾ ಸಂತೋಷವನ್ನಾಗಲಿ ಕೊಡ್ಲಿಕ್ಕೆ ಅವನಿಗೆ ಗೊತ್ತಿರುವುದಿಲ್ಲ. ಇಡೀ ರಾಜ್ಯವನ್ನು ಆಳ್ತಾನೆ, ಮನೆಯನ್ನು ಆಡ್ಲಿಕ್ಕೆ ಅವನು ಗೊತ್ತಿಲ್ಲ. ಇಡೀ ರಾಜ್ಯವನ್ನು ಅವನು ಆಳ್ತಾನೆ, ಇಡೀ ರಾಜ್ಯದವರಿಗೆ ಬುದ್ಧಿ ಮಾತು ಹೇಳ್ತಾನೆ, ಇಡೀ ರಾಜ್ಯದವರಿಗೆ ಇಡೀ ಊರವರಿಗೆ ಸೋಷಿಯಲ್ ವರ್ಕ್ ಮಾಡ್ತಾನೆ. ಮನೆಯ ತನ್ನ ಹೆಂಡತಿಗೆ ಅಥವಾ ತನ್ನ ಮಕ್ಕಳಿಗೆ ಸರಿಯಾಗಿ ಒಂದು ತುತ್ತು ಅನ್ನ ಕೊಡ್ಲಿಕ್ಕೂ ಏನು ಗೊತ್ತಿರುವುದಿಲ್ಲ, ಮನಸ್ಸಿರುವುದಿಲ್ಲ. ಇದು ಸೋಷಿಯಲ್ ವರ್ಕ್ ಅಲ್ಲ. ಹುಜೂರಿಯ ಕಂಸಲ್ಲಾಹು ಅಲೈಹಿ ಸಲ್ಲಂ ಖೈರುಕುಂ ಲಿಅಹ್ಲಿಹಿ, ನಾನು ಇದನ್ನೇ ಹೇಳ್ಬೇಕಂತ ನಾನು ಮನಸ್ಸು ಮಾಡಿದೆ. ಯಾಕಾನ್ ಅಂತ ಹೇಳಿದ್ರೆ ನನ್ನ ಅಂದಾಜಲ್ಲಿ ಇಂಗ್ಲಾಂಡಲ್ಲಿ ಕೆಲವು ವರ್ಷ ಇದ್ದೆ ಅಲ್ಲ, ಅವಾಗ ಈ ವಿಷಯ ಟಾಪಿಕ್ ಸಾಧಾರಣ ಹೇಳಲಿಲ್ಲ ಅಂತ ನನ್ನ ನೆನಪು. ಆದ್ರಿಂದ ಈಗ ಹೆಚ್ಚಾಗಿ ನಡೀತಾ ಇರೋದು ನಮ್ಮ ಕುಟುಂಬದಲ್ಲಿ ಬಿರುಕು ಬರ್ತಾ ಇದೆ. ಆ ಬಿರುಕು ಬರುವುದನ್ನು ತಡೆಗಟ್ಟಲಿಕ್ಕೆ ಏನ್ ಮಾಡಬೇಕು ಎಂಬುದನ್ನು ನಾವು ಜಾಸ್ತಿ ಚಿಂತನೆ ಮಾಡಬೇಕಾಗಿದೆ. ಆ ಬಿರುಕು ಬರದ ರೀತಿಯಲ್ಲಿ ನಾವು ನಮ್ಮ ಕುಟುಂಬವನ್ನು ಬೆಳೆಸಬೇಕಾಗಿದೆ, ನಮ್ಮ ಮಕ್ಕಳನ್ನು ಬೆಳೆಸಬೇಕಾಗಿದೆ, ನಮ್ಮ ಪತ್ನಿಯಂದಿರನ್ನು ಸಹ ನಾವು ನೋಡಬೇಕಾಗಿದೆ, ಆ ರೀತಿಯಲ್ಲಿ ನೋಡಬೇಕಾಗಿದೆ. ಆದ್ದರಿಂದಲೇ ಹುಜೂರ್ ಅಕ್ರಮ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾ ಇದ್ದಾರೆ, ಖೈರುಕು ನಿಮ್ಮಲ್ಲಿ ಅತ್ಯುತ್ತಮರು ಯಾರು ಅಂತ ಹೇಳಿದ್ರೆ ಫೋಟೋದಲ್ಲಿ ಬರುತ್ತಲ್ಲ ಅವನಲ್ಲ, ಸೋಷಿಯಲ್ ವರ್ಕ್ ಆ ದೊಡ್ಡ ರಾಷ್ಟ್ರಪತಿಯಿಂದ ಸನ್ಮಾನ. ಯಾಕೆ ಸಮಾಜ ಸೇವೆ ಮಾಡಿದ್ದಾನೆ ಅಂತ ಹೇಳಿ ರಾಷ್ಟ್ರಪತಿಯಿಂದ ಸನ್ಮಾನ ಪಡ್ಕೋತಾನೆ.
ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಸ್ವತಃ ಪತ್ನಿಯೊಂದಿಗೆ ಸರಿಯಾಗಿ ಅವನ ಜೀವನ ನಡೆಸಲಿಕ್ಕೆ ಗೊತ್ತಿಲ್ಲ. ಅವನ ಫೈಲ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ನಿಮ್ಮಲ್ಲಿ ಅತ್ಯುತ್ತಮರು ಯಾರು ಅಂತ ಹೇಳಿದ್ರೆ, ತನ್ನ ಪತ್ನಿ ತನ್ನ ಗಂಡನನ್ನು ಯಾವಾಗ ನನ್ನ ಗಂಡ ಅಲ್ಹಮ್ದುಲಿಲ್ಲ ಬೆಸ್ಟ್ ಬೆಟರ್ ದ್ಯಾನ್ ದಿ ಬೆಸ್ಟ್ ಅಂತ ಯಾವಾಗ ಪತ್ನಿಯಿಂದ ಸರ್ಟಿಫಿಕೇಟ್ ಸಿಗುತ್ತೋ ಆವಾಗ ಅವನ್ ಬೆಟರ್ ಗ್ಯಾರಂಟಿ. ಅವ್ರ ನಮ್ಮ ಎ ಟು ಝಡ್ ಗೊತ್ತಿರೋದು ನಮ್ಮ ಹೇಳ್ತಿದ್ರು ನಮ್ ಎ ಟು ಝಡ್. ನಾವ್ ಎಷ್ಟು ದೊಡ್ಡ ಟಿವಿಯಲ್ಲಿ ಹೀಗೆ ಬಂದ್ರು ದೊಡ್ಡ ದೊಡ್ಡ ಹೆಣ್ಣಿಗೆ ಸ್ವಾತಂತ್ರ್ಯ ಕೊಡ್ಬೇಕು ಅದು ಕೊಡ್ಬೇಕು ಇದು ಕೊಡ್ಬೇಕು ಅಂತ ತುಂಬಾ ಮಂದಿ ಏನ್ ಮಾಡ್ತಾ ಇದ್ದಾರೆ. ಅಸ್ಸಲಾತು ವಸ್ಸಲಾಮ ಅಲೈಕುಮ್ ಯಾ ರಸೂಲುಲ್ಲಾಹ್ ಖುದಾ ಸಲ್ಲಲ್ಲಾಹು ತಾಲಾ ಅಲೈಹಿ ವಸಲ್ಲಂ. ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಶಹದು ಅಲ್ಲಾ ಇಲಾಹಾ ಇಲ್ಲಲ್ಲಾಹ್ ಅಶಹದು ಅಲ್ಲಾ ಇಲಾಹಾ ಇಲ್ಲಲ್ಲಾಹ್ ಅಶಹದು ಅನ್ನಾ ಮುಹಮ್ಮದ ರಸೂಲುಲ್ಲಾಹ್ ಅಶಹದು ಅನ್ನಾ ಮುಹಮ್ಮದ ರಸೂಲುಲ್ಲಾಹ್ ಹಯ್ಯಾಲ ಸಲಾತ್ ಹಯ್ಯಾಲ ಸಲಾತ್ ಹಯ್ಯಾಲ ಫಲಾತ್ ಹಯ್ಯಾಲ ಫಲಾತ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಲಾ ಇಲಾಹಾ ಇಲ್ಲಲ್ಲಾಹ್ اللهم رب هذه الدعوة التامة والصلاة القائمة آت سيدنا محمد الوسيلة والفضيلة والدرجة الرفيعة وبعثه مقاما محمودا الذي وعدته ورزقنا شفاعته يوم القيامة إنك لا تخلف الميعاد. إن شاء الله جماعة نماز فانكشن مغرب جاهز تهلو دلا بعد أن أرضا مقابلة سنورك المجلس تهلو يوكي الله إن شاء الله أرتك جماعة نماز ماري يوكي الله يريرو ماتي يوكي الله سيرفنو ಬರೇ ಭಯಾನ್ ಕೇಳೋದು. ಹ್ಞೂ ಈ ಕೈ ಕಿವಿಯಲ್ಲಿ ಕೇಳಿಸ್ಕೊಂಡ್ವಿ ಈ ಕೈ ಬಿಟ್ರೆ ಆ ಹೆಂಗೆ ತಪ್ಪ ಭಯಾನ್ ಹೋ ಚಲು ಹೇಳಿದ್ರು ಚಲು ಅಂದ್ರೆ ಯಾವಾಗ ಚಲು ಅಂತ ಆಗೋದು. ಇಲ್ಲಿ ಕೇಳಿದ್ರು ಸ್ವಲ್ಪ ಆದ್ರೂ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಚಲು ಅಂತದಕ್ಕೆ ಅರ್ಥ ಬರುತ್ತೆ. ಹಿಂಗೆ ಕೇಳೋದು ಹಿಂಗೆ ಬಿಡೋದು ಅಂತ ಹೇಳಿದ್ರೆ ಆ ಮೂರು ಗೊಂಬೆಗಳನ್ನು ಯಾರು ಬೀರ್ಬಲ್ಲ ಎಲ್ಲಿ ಒಂದು ರಾಜನ ಕಡೆಗೆ ಕಲಿಸಿದ್ದಲ್ಲ ಅವಾಗ ಇದರಲ್ಲಿ ಯಾವ ಗೊಂಬೆ ಚಲು ಅಂತ ನೋಡುವಾಗ ಎಲ್ಲದಕ್ಕೆ ಹೀಗೆ ಕಡ್ಡಿ ಹಾಕಿ ನೋಡುವಂತೆ ಯಾವ ಬೀರ್ಬಲ್ ಆ ಎರಡಕ್ಕೂ ಏನ್ ಮಾಡಿದ್ರು ಈ ಕಡೆಯಿಂದ ಹಾಕಿದಂತಹ ಕಡ್ಡಿ ಆ ಕಡೆಯಿಂದ ತೆಗಿಲಿಕ್ಕೆ ಬಂತು ಮೂರನೇದಕ್ಕೆ ತೆಗಿಲಿಕ್ಕೆ ಬಂದಿಲ್ಲ ಅಲ್ಲೇ ನಿಂತು ಇದಾಗಿದೆ ಚೆಲು ಅಂದ್ರೆ ಇದರಲ್ಲಿ ಕೇಳಿದ್ದು ಅಲ್ಲೇ ನಿಲ್ಲುತ್ತೆ ಒಳ್ಳೇದ ಮಾತ್ರ ಹೇಳಿ ನಾನು ಹೇಳ್ಕೊಂಡು ಬರ್ತಾ ಇರೋದು ಹೈರುಕುಂ ಹೈರುಕುಂ ಅದಲಿ ನಮ್ಮ ಕುಟುಂಬದ ಜೊತೆ ನಮ್ಮ ಪತ್ನಿ ಮಕ್ಕಳ ಜೊತೆ ಒಳ್ಳೆಯ ರೀತಿಯಲ್ಲಿ ಯಾರು ಅವನು ವರ್ತಿಸ್ತಾನೋ ಅವನಾಗಿದ್ದಾನೆ ನಿಮ್ಮಲ್ಲಿ ಅತಿ ಹೆಚ್ಚು ಉತ್ತಮ ಅಂತ ಹೇಳಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇಲ್ಲಿ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಆ ರೀತಿ ನಾವಿದ್ದೇವ ನನ್ನ ಮಾತನ್ನು ಗಮನಿಸ್ತಾ ಇರುವಂತಹ ಎಲ್ಲ ಹಿರಿಯರು ಮತ್ತು ಯುವಕರೆಲ್ಲ ಆಲೋಚನೆ ಮಾಡಬೇಕು. ನೀವು ನಿಮ್ಮ ಹೆಂಗಸರೊಂದಿಗೆ ಅಥವಾ ಹೆಣ್ಮಕ್ಕಳೊಂದಿಗೆ ಯಾವ ರೀತಿ ವರ್ತಿಸ್ತಾ ಇದ್ರೆ ಅಕಸ್ಮಾತ್ ಸ್ವಲ್ಪ ಉಪ್ಪು ಕಡಿಮೆ ಆದ್ರೆ ಪಲ್ಯಕ್ಕೆ ಉಪ್ಪು ಕಡಿಮೆ ಆದ್ರೆ ಏನ್ ಮಾಡ್ತೇವೆ ಯಾವ ಬೈಗುಳ ಬಾಕಿ ಬರ್ಲಿ ಇರ್ಲಿಕ್ಕಿಲ್ಲ ಆ ರೀತಿ ಬೈಗುಳ ಹಾಕ್ತೇವೆ. ಬೈಗುಳ ಹಾಕಲಿಕ್ಕೆ ಇರುವವರಲ್ಲ ನಿಮ್ಮ ಪತ್ನಿಯಲ್ಲಿರು ಅದನ್ನಾಗಿ ಅವರಲ್ಲಿ ಸ್ವಲ್ಪ ಹೇಳುದು ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಹೇಳಿದ್ರು ಏನು ಗಂಟೆ ಗೊತ್ತಾ ಏನು ಗಂಟೆ ಹೋಗುದಿಲ್ಲ. ಬಹಳ ಒಳ್ಳೆ ರೀತಿಯಲ್ಲಿ ನಿಮ್ಮ ಕುಟುಂಬ ಅಥವಾ ನಿಮ್ಮ ಆ ದಾಂಪತ್ಯ ಜೀವನ ಏನಾಗುತ್ತೆ ಇದನ್ನು ಎಂದೇ ಮಕ್ಕಳು ನೋಡಿದ್ರೆ ಏನಂತಾರೆ ನಮ್ಮ ಅವತ್ತೊಂದು ಇದು ಆಟ ಆಡ್ತಾ ಇದ್ರು ಸಣ್ಣ ಮಕ್ಕಳು ಸಾಧಾರಣ ಆಟ ಆಡ್ತಾರೆ ಏನಂತ ಗಂಡು ಏನ್ ಮಾಡ್ತಾನೆ ನಾನು ತಂದೆ ಅಂತ ಆಕ್ಟ್ ಮಾಡ್ತಾರೆ ಆಟ ಆಡುವಾಗಿದ್ರು ಅರ್ಥ ಆಗ್ತಾ ಇಲ್ಲ ಅರ್ಥ ಆಗ್ತಾ ಇದೆಯಾ ಗಂಡು ಬಾ ಮತ್ತೊಂದು ಹೆಣ್ಣು ಏನು ಆಟ ಆಡ್ತಾ ಇದ್ದಾರೆ ಸಣ್ಣ ಸಣ್ಣ ಮಕ್ಕಳು ಈ ಗಂಡು ಅಂತ ಇದ್ರೆ ನಾನು ತಂದೆ ಈ ಹೆಣ್ಣು ಇದ್ರೆ ನಾನು ತಾಯಿ ಅಂದೆ ಹೀಗೆ ಜನ ಅವರು ಊಟ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಆ ತೆಂಗಿನಕಾಯಿ ದೊರೆತೆ ಇದೆಯಲ್ಲ ಆ ದೊರೆತೆಗೆ ಉಸುಕನ್ನು ಹಾಕೊಂಡು ನೀರು ಹಾಕಿ ಅದನ್ನು ಹೀಗೆ ಬಿಸಿ ಮಾಡ್ತಾರಂತೆ ಆಕ್ಟ್ ಮಾಡ್ತಾ ಇದ್ದಾರೆ. ಆ ನಂತರ ಊಟ ಹಾಕಿ ಕೊಡ್ತಾ ಇಲ್ಲ ಯಾರು
ಈ ಹೆಣ್ಣಾದವಳು ಕೊಡ್ತಾಳೆ ಊಟ ಮಾಡಿ ಅಂತ. ಇದನ್ನ ನೋಡಿ ಊಟ ಹೀಗೆ ಹತ್ರ ಮಾಡಿ ಹೀಗೆ ಬಾಯಿಗೆ ತೋರಿಸಿದ ಹಾಗೆ ಮಾಡಿ ತಾಯಿ ತೆಗೆದು ಬಿಸಾಡ್ತಾಳೆ. ಯಾರ ಆ ಹೆಣ್ಣಿನ ಮುಖಕ್ಕೆ ಬಿಸಾಡ್ತಾನೆ. ಸರಿ ಮಗು ಅರ್ಥ ಆಗುತ್ತಲ್ಲ, ಅಲ್ಲ ಅರ್ಥ ಆಗುತ್ತಲ್ಲ, ಹೆಣ್ಣಿನ ಮುಖಕ್ಕೆ ತೆಗೆದು ಬಿಸಾಡ್ತಾನೆ. ಆ ಇಬ್ರು ಅವಳ ಆಳಲ್ಲಿಗೆ ಶುರು ಮಾಡ್ತಾಳೆ. ಅವಾಗ ತಾಯಿ ಅಥವಾ ತಂದೆ ಬಂದ್ರೆ ಏನಾಯ್ತು, ಆವ ಅಣ್ಣ ನನಗೆ ಏನ್ ಮಾಡಿದ, ಈ ಗೊರಟೆ ಬಿಸಾಡ, ಯಾಕೆ ಬಿಸಾಡಿದ್ದು, ಅದು ನೀವು ಅವತ್ತೊಂದು ಮಾಡಿದ್ರಲ್ಲ, ನಿಮ್ಮ ಮುಖಕ್ಕೆ ನಿಮ್ಮ ತಂದೆ ಏನು ಬಿಸಾಡಿದ ಅವಳ ಪ್ಲೇಟ್ ಆದ ರೀತಿ ಮಾಡಿದ್ರು. ನಮ್ಮ ಪ್ರತಿಯೊಂದು ವಿಷಯವನ್ನು ಮಕ್ಕಳು ಫಾಲೋ ಮಾಡ್ತಾ ಇರ್ತಾರೆ ಎಂಬುದನ್ನು ನಾನು ಹೇಳ್ತಾ ಇದ್ದೇನೆ. ಆದ್ರಿಂದ ಹೊಡೆದು ಬಡಿದು ದಂಡಿಸ್ಲಿಕ್ಕೆ ಬೇಕು ಇರುವವರಲ್ಲ ನಮ್ಮ ಆ ಹೆಣ್ಣ ಮಕ್ಕಳು ಅಂತ ಹೇಳುವುದನ್ನ ಮನಸ್ಸಲ್ಲಿ ಇಟ್ಕೋಬೇಕು. ಮತ್ತೆ ಕೆಲವರು ಇದ್ದಾರೆ ಟೈಟ್ ಮಾಡ್ಕೊಂಡು ಬರೋದು ಬಡಿಯೋದು ಅದು ಮಾತ್ರ ಗಂಡಸ್ತನ ಅಂತ ಹೇಳಿ ಕೆಲವರು ಮೂರ್ಖತನ ಮಾಡ್ತಾ ಇದ್ದಾರೆ. ನಿಜವಾಗಿ ಕುಡಿಯುವುದೇ ಬಹಳ ದೊಡ್ಡ ಮಹಾಪಾಪ, ಅದೆಲ್ಲ ಧರ್ಮದಲ್ಲಿ ಹೇಳ್ತಾರೆ. ಮಹಾತ್ಮ ಗಾಂಧೀಜಿ ಅವರಿಗೆ ಒಂದು ಆಂದೋಲನ ಮಾಡಿದ್ದಾರೆ. ಒಳ್ಳೆ ರೀತಿಯಲ್ಲಿ ಭಗವದ್ಗೀತೆಯನ್ನು ಕಲಿತಂತಹ ಮಹಾತ್ಮ ಗಾಂಧೀಜಿಯವರು, ರಾಮನ ಭಕ್ತನಾಗಿದ್ದಂತಹ ಮಹಾತ್ಮ ಗಾಂಧೀಜಿಯವರು ಸಹ ಹೇಳಿದ್ದೇನು, ಮಧ್ಯಮುಕ್ತ ಸಮಾಜ ಆಗ್ಬೇಕು ಅಂತ ಹೇಳಿ. ಇದು ಕೇವಲ ನಾನು ಮುಸಲ್ಮಾನರಿಗಿಂತ ಮಾತ್ರ ಹೇಳ್ತಾ ಇಲ್ಲ, ಮಧ್ಯಮುಕ್ತ ಸಮಾಜ ನಮ್ದಾಗಿ ಆದ್ರೆ ನಿಜವಾಗಿ ಆ ಮಧ್ಯಕ್ಕೆ ಕೊಡುವಂತ ಸಾರಾಗಿ ಕೊಡುವಂತ ಒಂದೊಂದು ಹಣ ನಮ್ಮ ಮಕ್ಕಳಿಗೆ ಕೊಡೋಣ. ನಿಮ್ಮ ಮತ್ತೊಬ್ಬರು ಮಕ್ಕಳಿಗೆ ಕೊಡೋದು ಬೇಡ, ನಿಮ್ಮ ಮಕ್ಕಳಿಗೆ ಕೊಡಿ, ಆ ಮಕ್ಕಳಿಗೆ ನಿಮ್ಮಲ್ಲಿ ಪ್ರೀತಿ ಬರುತ್ತೆ. ಇಲ್ಲವಾದ್ರೆ ಮೊನ್ನೆ ಒಂದು ಘಟನೆ ಕೇಳಿದೆ, ಒಬ್ಬ ಮಗ ಅಳ್ತಾ ಬರ್ತಾ ಹೇಳ್ತಾ ಇದ್ದಾನೆ, ಉಸ್ತಾದ್ ನನ್ನ ತಂದೆ ಆ ತಂದೆಯ ಬಗ್ಗೆ ಇಷ್ಟು ಜಿಗುಪ್ಸೆ ಆಗ್ತಾ ಇದೆ, ಅಸಹ್ಯ ಆಗ್ತಾ ಇದೆ ಅಂತ ಹೇಳಿದ್ರೆ ನನ್ನ ಕೈಯಲ್ಲೇ ಆ ತಂದೆ ಹಣ ಕೊಟ್ಟು ರೊಕ್ಕ ಕೊಟ್ಟು ಸಾರಾಯಿ ಬಾಟ್ಲನ್ನು ತರಿಸ್ತಾ ಇದ್ದೇನೆ, ನಾನು ಈ ತಂದೆಗೆ ಸೇವೆ ಮಾಡಬೇಕಾಗಿರುವ ಹೇಳಿ ಉಸ್ತಾ, ನನ್ನ ತಂದೆಗೆ ಬೇಕಾಗಿರುವ ಆ ಮಾಡಿ ಉಸ್ತಾ. ಸ್ವತಃ ಮಕ್ಕಳ ಕೈಯಲ್ಲಿ ಬಾಟಲ್ ಹಿಡಿಸುವಂತಹ ಅಪ್ಪಂದಿರಿದ್ದಾರೆ. ಓರನ್ನ ಅಣ್ಣಂದಿರಿ, ದಯವಿಟ್ಟು ಇಂತಹ ಒಂದು ಕಲುಷಿತವಾದ ಈ ಒಂದು ಸಂಪ್ರದಾಯ ಹೇಗೂ ಹಾಳಾಗಿದ್ದೀರಿ, ಆದ್ರೆ ಮಕ್ಕಳಿಗೆ ಕಲಿಸಿಕೊಡ್ಬೇಡಿ, ಆ ಮಕ್ಕಳನ್ನ ಅದು ಒಳ್ಳೆಯವರನ್ನಾಗಿ ಜೀವಿಸಲಿಕ್ಕೆ ಬಿಡಿ ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ. ಅದಾಗಿದೆ ನಮ್ಮ ಇಂದಿನ ಮುಖ್ಯವಾದಂತಹ ಒಂದು ಸಬ್ಜೆಕ್ಟ್ ಆಗಿರ್ಬೇಕು. ಈ ಮಧ್ಯ ಮುಕ್ತವಾದಂತಹ ಒಂದು ಸಮಾಜ ನಮ್ದಾಗಿರ್ಬೇಕು. ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿ ಕೇಳ್ತಾ ಇದ್ದಾರೆ, ಎಸ್ ಅಲ್ಲಿ ಹಮ್ರಿ ಈ ಸಾರಾಯಿ ಕುರಿತು ಕೇಳ್ತಾರೆ. ಅವಾಗ ಏ ಹೇಳಿ ಅದ್ರಲ್ಲಿ ಕೆಲವೊಂದು ಉಪಕಾರ ಇದೆ, ಮತ್ತೆ ಜಾಸ್ತಿ ಉಪಕಾರ ಇದೆ. ಕೆಲವೊಂದು ಉಪಕಾರ ಏನು, ಕೆಲವೊಂದು ಉಪಕಾರ ಏನು, ಟೆನ್ಷನ್ ಆದ್ರೆ ಬಹಳ ಒಳ್ಳೇದಾಗತ್ತೆ ಅಂತ ಒಳ್ಳೆ ಸ್ಪಿರಿಟ್ ಬರುತ್ತೆ ಕೇಳ್ತಾ ಹೇಳ್ತಾರೆ ಕೆಲವರು. ಮೊನ್ನೆ ಒಬ್ಬ ಟೈಟ್ ಆಗಿದ್ದಾನೆ, ಆಗ ಕೇಳಿದ್ರಂತ ಯಾಕಪ್ಪ ಟೈಟ್ ಆಗಿದ್ವಿ ಅಂತ. ಅದು ಇಂಡಿಯಾ ಸೋತಿತ್ತಲ್ಲ ಟೆನ್ಷನ್ ಅಲ್ಲಿ ಕೊಡದೆ ಅಂತ, ಇಂಡಿಯಾ ಸೋತಿತ್ತಲ್ಲ ಅದಕ್ಕೆ ಟೆನ್ಷನ್ ಅಲ್ಲಿ ಕೊಡದೆ ಅಂತ. ಹಾಗಾದ್ರೆ ಗೆದ್ದ ಖುಷಿಯಲ್ಲಿ ಕುಡಿತಿದ್ದೆ ಅಂತ. ಇಂಡಿಯಾ ಸೋತ ಖುಷಿಯಲ್ಲಿ ಈಗ ಕುಡಿದಿದ್ದೇನೆ, ಗೆದ್ದಿದ್ರೆ ಅಕಸ್ಮಾತ್ ಹಿಂದೆ ಗೆದ್ದ ಖುಷಿಯಲ್ಲಿ ಕುಡಿತೇನೆ. ಗೆದ್ರೂ ಕುಡಿಯೋದೆ ಸೋತರು ಕುಡಿಯೋದೆ ಈ ರೀತಿ ಇಜಿಲ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಆ ಒಂದು ಅಂದಿನ ಸಮುದಾಯ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಅವರಿಗೆ ಸಂಪೂರ್ಣವಾಗಿ ಮಧ್ಯದ ಒಂದು ಗುಲಾಮರಾಗಿದ್ರು. ಅಂತಹ ಗುಲಾಮರನ್ನು ಮಧ್ಯದ ಬಾಟಲಿ ಆ ಬಾಟಲಿಯ ಒಂದು ತುಟ್ಟು ನೀರು ಅಥವಾ ಮಧ್ಯ ಈ ಭೂಮಿಯಲ್ಲಿ ಬಿದ್ದು ಆ ಭೂಮಿಯಲ್ಲಿ ಒಂದು ಮಸೀದಿಯ ಯಾರಾದರೂ ತೆರೆಯುತ್ತಿದ್ದರೆ ಆ ಮಸೀದಿಯಲ್ಲಿ ನಾನು ನಮಾಜ್ ಮಾಡಲಿಕ್ಕೂ ನಾನು ಇಲ್ಲ ಅಂತ ಹೇಳಿ ಮೌಲಾ ಅಲಿ ರಜಿಯಲ್ಲಾಹು ತಾಲಾ ಅವರು ಶಪಥ ಮಾಡುವಂತಹ ಮಟ್ಟಕ್ಕೆ ಅವರು ಸಂಪೂರ್ಣವಾಗಿ ಚೇಂಜ್ ಆಗಿದ್ದಾರೆ. ಗೊತ್ತಾಯ್ತಾ, ಮಧ್ಯದ ಒಂದು ತೊಟ್ಟು ಒಂದು ಆ ಭೂಮಿಯಲ್ಲಿ ಬಿದ್ದು ಆ ಭೂಮಿಯಲ್ಲಿ ಯಾರಾದರೂ ನಂತರ ಕ್ರಮೇಣ ಒಂದು ಮಸೀದಿಯನ್ನು ನಿರ್ಮಾಣ ಮಾಡಿದರೆ ಅದರಲ್ಲಿ ಮಿನಾರುಗಳು ಗುಡ್ಡೆ ಗುಂಬಗಳಲ್ಲಿ ಇರುವಂತಹ ಮಸೀದಿಗಳನ್ನು ನಿರ್ಮಾಣ ಮಾಡಿದ್ದೆ ಆದರೂ ಸಹ ಮಧ್ಯದ ಒಂದು ತೊಟ್ಟು ಬಿದ್ದಂತಹ ಆ ನೆಲದಲ್ಲಿ ಆ ನೆಲದಿಂದ ಮಣ್ಣಿನಿಂದ ಮಾಡಿದ ಮಸೀದಿಯಲ್ಲಿ ನಮಾಜ್ ಮಾಡಲಿಕ್ಕೂ ನಾನು ಇರುವಂತಹ ಒಂದು ಮಟ್ಟಕ್ಕೆ ನಮ್ಮೆಲ್ಲರ ನಾಯಕ ಮೌಲಾ ಅಲಿ ರಜಿಯಲ್ಲಾಹು ತಲುಪಿದ್ದಾರೆ ಅಂತ ಹೇಳಿದ್ರೆ ಸಹೋದರರೇ, ಆ ಮೌಲಾ ಅಲಿ ರಜಿಯಲ್ಲಾಹು ನಾವು ಹೊಗಳ್ತಾ ಇರ್ತೇವೆ.
ಬರೇ ಮೊಹರಂ ಬಂದಾಗ ಮಾತ್ರ. ಮಕ್ಕಳೇ ಮಕ್ಕಳೇ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಾನು ಹೇಳಿಕೊಂಡು ಬರ್ತಾ ಇರೋದು, ಆ ಒಂದು ದಾರಿಗೆ ನಾವು ಮರಳಬೇಕಾಗಿದೆ. ಪತ್ನಿಯಂದರನ್ನು ಪೀಡಿಸುವಂತಹ ಮಂದಿ ದಯವಿಟ್ಟು ಇಂದಿನ ಕಾನೂನು ಬಹಳ ಕೈತಿದೆ, ಅದನ್ನ ಅಂತಿರಲಿ, ಕಾನೂನು ಬಹಳ ಕೈತಿದೆ. ಆದ್ರೆ ಪಾಪ ನಮ್ಮ ಮಹಿಳೆಯರು ನಮ್ಮ ಅಕ್ಕಂದಿರು ಎಷ್ಟು ನಿಮ್ಮ ಮೇಲೆ ಕರುಣೆ ತೋರ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾರು ಸಹ ಪೊಲೀಸ್ ಸ್ಟೇಷನ್ ಹತ್ತುತ್ತಾ ಇಲ್ಲ, ಯಾರು ಸಹ ಕೋರ್ಟ್ ಮೆಟ್ಟಲು ಹತ್ತುತ್ತಾ ಇಲ್ಲ. ಯಾಕೆ? ನಿಮ್ಮಲ್ಲಿ ಪ್ರೀತಿ ಇರುವ ಕಾರಣದಿಂದಾಗಿದೆ. ಆ ಪ್ರೀತಿಯಿಂದ ನಿಮ್ಮ ಮಕ್ಕಳನ್ನು ನೋಡ್ತಾ ಇರುವಂತಹ ಆ ಮಂದಿ ಒಂದು ವಿಷಯ ನನ್ನ ನೆನಪಿ ಬರ್ತಾ ಇದೆ. ಸಯ್ಯದ ಉಮರ್ ಫಾರೂಕ್ ಅವರ ಬಳಿ ಅವರ ಒಂದು ಖಲೀಫ ಆಗಿದ್ರು, ಚಕ್ರವರ್ತಿಯಾಗಿದ್ದರು, ಇಸ್ಲಾಮಿ ಗವರ್ನಮೆಂಟ್ ನ ಒಬ್ಬ ಚಕ್ರವರ್ತಿ ಆಗಿದ್ದಂತಹ ಉಮರ್ ಫಾರೂಕ್ ರಜಿಯಲ್ಲಾಹು ತಆಲಾ ಅನ್ಹು ಇದ್ದಾರೆ. ಆವಾಗ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾರೆ, ಬಹಳ ಕೋಪದಿಂದ ಬಹಳ ಟೆನ್ಷನ್ ನಿಂದ ಬರ್ತಾ ಇದ್ದಾರೆ. ಬರ್ತಾ ಇರುವಾಗ ಉಮರ್ ಫಾರೂಕ್ ಆಜಮ್ ರಜಿಯಲ್ಲಾಹು ತಆಲಾ ಅನ್ಹು ಅವರ ಅವರು ಯಾರಾಗಿದ್ರು? ಪ್ರವಾದಿ ವರಿಯರ ಸಾಕ್ಷಾತ್ ಶಿಷ್ಯ, ಎರಡನೇ ಶ್ರೇಷ್ಠ ಶಿಷ್ಯನಾಗಿದ್ದಾರೆ. ಯಾರು? ಉಮರ್ ಫಾರೂಕ್ ಆಜಮ್. ಆ ಉಮರ್ ಫಾರೂಕ್ ಆಜಮ್ ರಜಿಯಲ್ಲಾಹು ಬಂದು ಅವರ ಬಳಿ ಬರ್ತಾ ಇದ್ದಾರೆ ಒಬ್ಬ ವ್ಯಕ್ತಿ. ಯಾಕೆ? ದೂರ ಹೇಳಲಿಕ್ಕೆ ಬೇಕಾಗಿ, ದೂರ ಹೇಳಲಿಕ್ಕೆ ಬೇಕಾಗಿ. ಯಾರ ಬಗ್ಗೆ ದೂರು? ಕೇಳ್ತಾ ಇದೆ. ಏನು? ಉಮರ್ ಫಾರೂಕ್ ಆಜಮ್ ಅವರ ಹೆಂಡತಿಯು ಉಮರ್ ಫಾರೂಕ್ ಅವರು ಸ್ವಲ್ಪ ಏನ್ ಮಾಡ್ತಾ ಇದ್ರು? ಜೋರ್ ಮಾಡ್ತಾ ಇದ್ದಾರೆ. ಕೇಳ್ತಾ ಇದೆಯಲ್ಲ, ಉಮರ್ ಫಾರೂಕ್ ಆಜಮ್ ಅವರನ್ನು ಸಹ ಅವರ ಪತ್ನಿ ಸ್ವಲ್ಪ ಜೋರ್ ಮಾಡ್ತಾ ಇದ್ದಾರೆ. ಇವರು ಈಗ ಕೈ ಕಟ್ಟಿ ನೋಡ್ತಾ ಇದ್ದಾರೆ. ಏನೆಲ್ಲ ಹೇಳ್ತಾ ಇದ್ದಾರಪ್ಪ ಇದ ಕೇಳ್ಕೊಂಡು ಆಮೇಲೆ ಇವ್ರಿಗೆ ಮಾಯ ಗೊತ್ತಾಯ್ತು. ಇನ್ನು ನಾನು ನನ್ನ ಹೆಂಡತಿಯ ಬಗ್ಗೆ ದೂರ ಹೇಳಲಿಕ್ಕೆ ಆ ಚಕ್ರವರ್ತಿ ಬಳಿ ಹೋದ್ರೆ ನನ್ನ ಮರ್ಯಾದೆ ಅಥವಾ ತಲೆ ಹೋಗುದು ಗ್ಯಾರಂಟಿ, ನಾನು ಹೋಗ್ತೇನಪ್ಪ ಅಂತ ಹೇಳಿ ಸುಮ್ಮನೆ ಹಿಂದಿರುಗಿದ್ರು. ಇದನ್ನು ಮರೆ ಫಾರೂಕ್ ಅದನ್ನು ನೋಡ್ಬಿಟ್ರು. ಏ ಬಾಯಿ, ಎಲ್ಲಿಗೆ ಹೋಗ್ತಾ ಇದೀಯ? ಇಲ್ಲಿ ಏನಿಲ್ಲ ಏನಿಲ್ಲ. ಅಲ್ಲ, ನೀನು ಯಾಕೆ ಬಂದಿ? ಯಾಕೆ ಹಾಗೆ ತಿರುಗಿ ಹೋಗ್ತಾ ಇದ್ದಿ? ಏನಿಲ್ಲ, ನಮ್ಮ ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು, ನನ್ನ ಪತ್ನಿ ಜೊತೆಗೆ ಸ್ವಲ್ಪ ಜಗಳ ಆಯ್ತು. ಆ ಪತ್ನಿಯ ತುಂಬಾ ವಿಷಯಗಳನ್ನು ನಾನೆಲ್ಲ ಕೇಳ್ತಾ ಇದ್ದೆ, ಬಹಳ ಕಿರುಕುಳದ ರೀತಿಯಲ್ಲಿ ನನಗೆ ಆಗ್ತಾ ಇತ್ತು. ಅದಕ್ಕೆ ಬೇಕಾಗಿ ನಾನು ನನ್ನ ದೂರ್ಕೊಳ್ಳಕ್ಕೆ ಬಂದಿದ್ದೆವು ಚಕ್ರವರ್ತಿಯವರು. ಆದ್ರೆ ಇಲ್ಲಿ ಬಂದಾಗ ನಿಮ್ಮ ಪತ್ನಿ ನಿಮ್ಗೆ ಜೋರು ಮಾಡ್ತಾ ಇದ್ದಾರೆ. ಚಕ್ರವರ್ತಿಯ ಪತ್ನಿ ಆ ಚಕ್ರವರ್ತಿಗೆ ಜೋರು ಮಾಡ್ತಾ ಇದ್ದಾರೆ. ಇದನ್ನು ನೋಡಿ ನಾನು ಎನಿಸಿದೆ, ನನ್ನ ಪತ್ನಿಯ ಬಗ್ಗೆ ನಾನು ಇಲ್ಲಿ ಹೇಳಿಕ್ಕೆ ಹೋದ್ರೆ ನೀವೇನಾದ್ರೂ ನಿಮ್ಗೆ ಶಿಕ್ಷೆ ಕೊಡ್ಬೋದು. ಅದಕ್ಕೆ ಬೇಕಾಗಿ ನಾನು ಹಿಂದಕ್ಕೆ ಹೋಗ್ತಾ ಇದ್ದೇನೆ. ಆವಾಗ ಉಮರ್ ಫಾರೂಕ್ ಆಜಮ್ ರಜಿಯಲ್ಲಾಹು ತಆಲಾ ಅನ್ಹು ಹೇಳ್ತಾ ಇದ್ದಾರೆ, ಓ ನನ್ನ ಅಮ್ಮಂದಿರೆ ಅಣ್ಣಂದಿರೆ ಆಲೋಚನೆ ಮಾಡೋಣ. ಆ ಉಮರ್ ಫಾರೂಕ್ ಮನುಷ್ಯ, ಓ ನನ್ನ ಗೆಳೆಯ, ನಿನ್ನ ಪತ್ನಿಯ ಬಗ್ಗೆ ಕೇಸ್ ಹೇಳಲಿಕ್ಕೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬರ್ತಾ ಇದೆಯಲ್ಲ, ನಿನ್ನ ಮಕ್ಕಳನ್ನು ನೋಡಿಕೊಳ್ಳುವವರು ಯಾರು? ನನ್ನ ಪತ್ನಿ. ನಿನ್ನ ಮಕ್ಕಳನ್ನು ಜಳಕ ಮಾಡಿಸುವವರು ಯಾರು? ನನ್ನ ಪತ್ನಿ. ನಿನ್ನ ಮಕ್ಕಳನ್ನು ಊಟ ಕೊಡುವವರು ಯಾರು? ಪತ್ನಿ. ನಿನ್ನ ಮಕ್ಕಳಿಗೆ ಒಳ್ಳೆಯ ಬಟ್ಟೆ ಧರಿಸುವವರು ಯಾರು? ಪತ್ನಿ. ಅವರ ಎಲ್ಲಾ ಮಾಲಿನ್ಯಗಳನ್ನು ನೀಗಿಸುವವರನ್ನು ಒಳ್ಳೆಯವರನ್ನಾಗಿ ಪ್ಯಾಂಪರ್ಸ್ ಹಾಕಿ ಅಥವಾ ಎಲ್ಲ ಹಾಕೊಂಡು ಡ್ರೆಸ್ ಹಾಕೊಂಡು ನಿನ್ನ ಕೈಯಲ್ಲಿ ಕೊಡುವವರು ಯಾರು? ನನ್ನ ಪತ್ನಿ. ಆ ಮಗುವಿಗೆ ಮಲೆ ಹಾಲು ಕೊಡುವವರು ಯಾರು? ನನ್ನ ಪತ್ನಿ. ಆ ಮಗುವಿಗೆ ಬೇಕಾಗಿ ಅರ್ಧರಾತ್ರಿಯಲ್ಲಿ ಎದ್ದು ಆ ನಾನು ನೀನು ಗೊರಕ ಹೊಡಿತಾ ನಿದ್ದೆ ಮಾಡ್ತಾ ಇದ್ದೀಯ, ಆದ್ರೆ ಅರ್ಧರಾತ್ರಿಯಲ್ಲಿ ಎದ್ದು ಆ ಮಗುವಿಗೆ ಬೇಕಾಗಿ ಮಲಹಾರ ಕೊಡ್ಲಿಕ್ಕೆ ಬೇಕಾಗಿ ಅರ್ಧ ತಾಸು, ಒಂದು ತಾಸು ಅಥವಾ ಎರಡು ತಾಸು ಅಥವಾ ರಾತ್ರಿ ಪೂರ್ತಿ ನಿದ್ದೆಯನ್ನು ಬಿಟ್ಟು ನಿನ್ನ ಮಗನನ್ನು ನೋಡಿಕೊಳ್ಳುತ್ತಾ ಇರುವಂತಹ ವ್ಯಕ್ತಿ ಯಾರು? ನಿನ್ನ ಪತ್ನಿ. ಅಂತಹ ಪತ್ನಿ ಏನಾದ್ರೂ ಸಣ್ಣ ಒಂದು ವಿಷಯಕ್ಕೆ ನಿನ್ ಜೊತೆ ಗಲಾಟ ಮಾಡಿದ್ರೆ ಅದಕ್ಕೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬರ್ತೀಯಲ್ಲ, ಏನು ತಿನ್ನುತ್ತಾ ಇರೋದು ಏನು ನೀನು ಅಂತ ಕೇಳುವಾಗ ಹಜರತ್ ಹೌದು ಅಮ್ಮಂದಿರೆ ಆಲೋಚನೆ ಮಾಡೋಣ, ಅಣ್ಣಂದಿರೆ ನಾವು ಆಲೋಚನೆ ಮಾಡೋಣ, ಕುಡಿದು ಬಂದು ನಮ್ಮ ಹೆಂಗಸರನ್ನು ಅಥವಾ ಪತ್ನಿ ಮಂದಿಯನ್ನು ಪತ್ನಿಯರನ್ನೆಲ್ಲ ಹೊಡೆಯುವ ಆಲೋಚನೆ ಮಾಡಿ
ನಿಮ್ಮ ಮಕ್ಕಳನ್ನು ಚಾಚು ತಪ್ಪದೆ ಒಂದು ಶಿಸ್ತುಬದ್ಧವಾಗಿ ಒಳ್ಳೆ ರೀತಿಯಲ್ಲಿ ಬೆಳೆಸ್ತಾ ಇರುವಂತಹ ನಿಮ್ಮ ಪತ್ನಿಯಂದಿರನ್ನು ಸಂಪೂರ್ಣವಾಗಿ ನೀವು ಹೊಡೆಯಲಿಕ್ಕೆ ಬಿಡಿ. ಅವರ ವಿರುದ್ಧ ಒಂದೇ ಒಂದು ಶಬ್ದ ಹೇಳಲಿಕ್ಕೂ ನಮಗೆ ಅರ್ಹತೆ ಇಲ್ಲ. ಕಾರಣ 9 ತಿಂಗಳು ಚಿಲ್ಲರ ದಿವಸಗಳು ತನ್ನ ಹೊಟ್ಟೆಯಲ್ಲಿ ಹೊತ್ತು ಹೊಟ್ಟೆಯಲ್ಲಿ ಹೊತ್ತುಕೊಂಡು ನಂತರ ಬಹಳ ಮರಣದ ರೀತಿಯ ನೋವನ್ನು ಅನುಭವಿಸಿ ಅವರಿಗೆ ಜನ್ಮಡಿಯಂತಹ ಆ ಪತ್ನಿಯೊಂದಿಗೆ ನಾವು ಯಾವ ರೀತಿ ಕ್ರೂರವಾಗಿ ವರ್ತಿಸ್ತೇವೋ ನಾವು ಮನುಷ್ಯರಲ್ಲ. ಪ್ರವಾದಿ ಹುಜೂರ್ ಸಲ್ಲಲ್ಲಾ ಅವರು ಹೇಳ್ತಾ ಇದ್ದಾರೆ, ಆ ಪತ್ನಿಯೊಂದಿಗೆ ಕ್ರೂರವಾಗಿ ವರ್ತಿಸುವನ್ನು ಆಲೋಚನೆ ಮಾಡಿ. ಅವನ ಒಂದೊಂದು ಸ್ವಭಾವ ನಿಮಗೆ ಹಿಡಿಸ್ಲಿಕ್ಕಿಲ್ಲ, ಪತ್ನಿ ಒಂದು ಸ್ವಭಾವ ಹಿಡಿಸ್ಲಿಕ್ಕಿಲ್ಲ. ಆದರೆ ನೀವು ಅದನ್ನು ಮಾತು ಮಾಡಿಕೊಡ್ಬೇಕು. ಯಾಕೆಂತ ಹೇಳಿದ್ರೆ ಆ ಪತ್ನಿ ನಿಮ್ಮ ಎಷ್ಟೋ ಕೆಲಸ ಕಾರ್ಯಗಳನ್ನು ಅವರಿಗೆ ಕಡ್ಡಾಯವಿಲ್ಲದಿದ್ರು ಮಾಡಿಕೊಡ್ತಾ ಇದ್ದಾಳೆ. ಕಡ್ಡಾಯ ಇಲ್ಲ ಹೇಳುವಾಗ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಸ್ವತಃ ನಿಮ್ಮ ಮಗುವಿಗೆ ಮೊಲಹಾಲು ಕೊಡುವುದು ನಿಮ್ಮ ಪತ್ನಿಗೆ ಕಡ್ಡಾಯವಿಲ್ಲ. ತಿಳ್ಕೊಳ್ಳಿ, ಇಸ್ಲಾಂ ಹೇಳ್ತಾ ಇದೆ ಅದು ಪತ್ನಿಗೆ ಕಡ್ಡಾಯವಾದ ವಿಷಯವಲ್ಲ. ಏನಪ್ಪ ಇದು ಹಿಂಗ ಹೇಳ್ತಾ ಇದ್ದಾರೆ ಅಂತ ಭಾವಿಸ್ಬೇಕು. ಸ್ವತಃ ಮಗುವಿಗೆ ಮೊಲಹಾಲು ಕೊಡುವುದು ಪತ್ನಿಗೆ ಕಡ್ಡಾಯವಿಲ್ಲ ಅಂತ ಹೇಳ್ತಾರೆ. ಏನಪ್ಪ ಇದು, ಅದು ಆಗಿದೆ ಇಸ್ಲಾಂ ಹೇಳ್ತಾ ಇದೆ, ಅದೇ ಕಡ್ಡಾಯವಿಲ್ಲ. ಆದರೆ ಅವರು ಕೊಡ್ತಾ ಇದ್ದಾರೆ, ಕೊಡುವುದು ಒಳ್ಳೇದು. ಅಮ್ಮಂದಿರೆ ಕಡ್ಡಾಯ ಇಲ್ಲ ಅಂತ ಹೇಳ್ಕೊಂಡ ನಾಳ ನೀವು ಪ್ರತಿಭಟನೆ ಮಾಡಬೇಡಿ, ನಾವು ಕೊಡೋದಿಲ್ಲ ಅಂತ ಪ್ರತಿಭಟನೆ ಮಾಡಬೇಡಿ. ಆದ್ರೆ ನಿಮಗೂ ಸ್ವರ್ಗ ಬೇಕು ಅಂತ ಅದೇ ಕೊಡಿ ಅಂತ, ನಿಮಗೂ ಸ್ವರ್ಗ ಬೇಕು, ನೀವು ನಿಮ್ಮ ಮಗುವಿಗೆ ಹಾಲು ಕೊಡಿ. ಆದರೆ ಒಂದು ವೇಳೆ ನಿಮಗೆ ಒಂದು ಅವಕಾಶ ಇದೆ, ನಾನು ಜಗಳ ಮಾಡಿದ್ರೆ ಸಾಕು, ಏನು ಅವಕಾಶ ಇದೆ, ನಾನು ನಿಮ್ಮ ಮಗುವಿಗೆ ಮೊಲೆ ಹಾಲು ಕೊಡ್ತೇನೆ, ಅದು ದಿನಕ್ಕೆ ಇಷ್ಟು ಮಜೂರಿ ಕೊಡಬೇಕು. ಅದು ಸಹ ಅವಕಾಶ ಇದೆ. ಹೊಸದಾಗಿ ಹೇಳ್ತಾ ಇದ್ರ ಇಸ್ಲಾಂ ಹೇಳ್ತಾ ಇರೋದು, ನಾವು ಕೆಲವೊಂದು ಮಾಡಿ ಇಸ್ಲಾಂನಲ್ಲಿ ಮಹಿಳೆಯರನ್ನು ಕಾಲಡಿಯಲ್ಲಿ ಹಾಕಿ ಕಳೀತಾ ಇದ್ದಾರಂತ ವಿಡಿಯೋದಲ್ಲಿ ದೊಡ್ಡ ಚರ್ಚೆ ಮಾಡ್ತಾ ಇದ್ದಾರೆ. ಮೊನ್ನೆ ಒಬ್ಳು ಸುಹಾನ್ ಅಂತ ಏನೋ ಒಬ್ಳು ಹೆಣ್ಣು ಒಂದು ಹಾಡು ಹೇಳಿದ್ರು ಅಂತ ಹೇಳ್ಕೊಂಡು ಅದನ್ನು ಮಾತ್ರ ದೊಡ್ಡ ಚರ್ಚೆ ಮಾಡಿ ಎಲ್ಲಾ ಟಿವಿನವರು ಡಿಬೇಟ್ ಮಾಡ್ತಾರೆ. ಮೊನ್ನೆ ಕೊಲೆಯಾದಂತಹ ರಿಯಾಜ್ ಅವರ ಬಗ್ಗೆ, ಆ ಕೊಲೆಗಾರರ ಬಗ್ಗೆ ಒಂದೇ ಒಂದು ಡಿಬೇಟ್ ಮಾಡ್ಲಿಕ್ಕೆ ಇಲ್ಲಿನ ಮಾಧ್ಯಮಗಳಿಗೆ ಟೆಂಪರ್ ಇಲ್ಲ. ಅವರ TRP ಹೆಚ್ಚಿಸಲಿಕ್ಕೆ ಬರೇ ಇಂತಹ ವಿವಾದಿತ ವಿಷಯಗಳನ್ನು ಮಾಡ್ತಾ ಇದ್ದಾರೆ ವಿನಃ ಕೊಲೆಯಾದಂತಹ ಇದರ ಬಗ್ಗೆ ಡಿಬೇಟ್ ಮಾಡ್ಲಿಕ್ಕೆ ಯಾವುದೇ ಟಿವಿ ನೇಮ್ಗೆ ಇಲ್ಲ, ಪ್ರಜಾ ಯಾವ ಪಬ್ಲಿಕ್ ಯಾವುದಕ್ಕೂ ಇಲ್ಲ. ಅದೇ ನಾನು ಹೇಳ್ಕೊಂಡು ಬರ್ತಾ ಇರೋದು, ಮುಸಲ್ಮಾನರು ಹೆಂಗಸರನ್ನು ತುಳಿತಾ ಇದ್ದಾರೆ ಅಂತ ಹೇಳಿದ ಹಲವಾರು ಮಂದಿ ಆಲೋಚನೆ ಮಾಡಿಕೊಳ್ಳಿ. ಇಸ್ಲಾಂ ಹೇಳ್ತಾ ಇದೆ ಸ್ವತಃ ಮಗುವಿಗೆ ಅಥವಾ ತನ್ನ ಗಂಡನಿಂದ ಆದಂತಹ ಮಗುವಿಗೆ ಮಲಹಾಲು ಕೊಡುವುದು ಸಹ ಹೆಣ್ಣಾದ ಪತ್ನಿಗೆ ಕಡ್ಡಾಯವಿಲ್ಲ. ಆದ್ರೆ ಕೊಟ್ಟರೆ ಒಳ್ಳೆಯದು ಅಂತ ಮಾತ್ರ ಕಡ್ಡಾಯವಿಲ್ಲ. ಒಂದು ವೇಳೆ ಅವರು ಅದರ ಬಗ್ಗೆ ಒಂದು ಮಜೂರಿಗೆ ಇರೋದಾದರೆ, ಸಂಭಾವನೆಗೆ ಇರೋದಾದರೆ, ನನಗೆ ಪಗಾರ ಬೇಕು ಹಾಗಾದ್ರೆ ಮಾತ್ರ ನಾನು ಕೊಡ್ತೇನೆ ಅಂತ ಹೇಳೋದಾದರೆ ಅದಕ್ಕೆ ಕೊಡಲು ಪ್ರತಿಯೊಬ್ಬ ಗಂಡನಿಗೂ ಕರ್ತವ್ಯ ಇದೆ ಅಂತ ನಾವು ತಿಳ್ಕೋಬೇಕಾಗಿದೆ. ಗಂಡಸರ ಧರ್ಮ ಅಂತ ಹೇಳ್ತಿರೋರು ಗೇಲಿ ಮಾಡ್ತಾರೆ, ಅದು ಬರೇ ಗಂಡಸರಿಗೆ ಮಾತ್ರ ಇಲ್ಲ, ಅಲ್ಲ ನಾವು ಆಲೋಚನೆ ಮಾಡಬೇಕು. ಆ ಗಂಡಸರಿಗೆ ಬೇಕಾಗಿ ಮಾತ್ರ ಇರುವಂತಹ ಧರ್ಮವಲ್ಲ, ಅದರಾಗಿ ಹೆಂಗಸರಿಗೂ ಎಲ್ಲಾ ರೀತಿಯ ಸ್ವಾತಂತ್ರ್ಯವನ್ನು ಕೊಟ್ಟಂತಹ ಒಂದು ಧರ್ಮವಾಗಿದೆ. ಆದರೆ ಅಮ್ಮಂದಿರಿ ಆಲೋಚನೆ ಮಾಡೋಣ, ನಿಮ್ಮ ಮಕ್ಕಳಿಗೆ ನಮ್ಮ ಹೆಣ್ಮಕ್ಕಳೆಲ್ಲ ಕೊಡ್ತಾ ಇದ್ದಾರೆ, ಯಾವ ನಮ್ಮವರಲ್ಲೆಲ್ಲ ಗೊತ್ತಿದೆ ಇದು ಕಡ್ಡಾಯಿಲ್ಲ ಅಂತ. ಯಾರು ಹೆಂಗಸರು ತಮ್ಮ ಮಗುವಿಗಾಗಲಿ ತನ್ನ ಗಂಡಿನ ಮಗುವಿಗೆ ಏನು ಮೊಲೆ ಹಾಲು ಕೊಡೋದು ಕಡ್ಡಾಯಿಲ್ಲ ಅಂತ ಗೊತ್ತಿದ್ರೂ ಕೊಡ್ತಾ ಇದ್ದಾರೆ. ಯಾಕೆ? ಅವರಲ್ಲಿ ಪ್ರೀತಿ ಇದೆ, ಗಂಡನೊಂದಿಗೆ ಪ್ರೀತಿ ಇದೆ, ಆದ್ದರಿಂದ ಕೊಡ್ತಾ ಇದ್ದಾರೆ. ಆದ್ದರಿಂದ ಅಣ್ಣಂದಿರೆ ಕುಳಿದು ಬಂದು ಗಲಾಟೆ ಮಾಡುವ ಅಣ್ಣಂದಿರೆ ಅಥವಾ ಯಾವುದೋ ಕ್ಷುಲ್ಲಕ ವಿಷಯಕ್ಕೆ ಬಿಸ್ನೆಸ್ ಅಲ್ಲಿ ಸ್ವಲ್ಪ ನಷ್ಟ ಇಟ್ಟರೆ ಆದ್ರೆ ಬಂದು ಹೊಡೆಯುವುದು ಹೇಳ್ತೀರಿ. ಏನೋ ಒಂದು ಪ್ರಾಬ್ಲಮ್ ಆದ್ರೆ ಎಲ್ಲಾದ್ರೊಂದು ಜಗಳ ಆದ್ರೆ ಆ ಜಗಳವನ್ನು ಮುಗಿಸೋದು ಅಲ್ಲಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ, ಟೆಂಪರ್ ಇಲ್ಲ ಅವಳಿಗೆ, ಬಂದು ಪಾಪ ಈ ಹೆಂಡತಿ ಮಕ್ಕಳಿಗೆ ಹೊಡೆದು ಬಡಿದು ಮುಗಿಸ್ತಾ ಇದ್ದಾರೆ. ಈ ರೀತಿ ಆಗುವಂತಹ ಒಂದು ದುಷ್ಟಚಿಂತನೆ ನಮ್ಮ ಅಣ್ಣಂದಿರೆಲ್ಲ ಬಿಡಬೇಕಾಗಿದೆ. ನಾವು ನಮ್ಮ ಲೈಫ್ ನಮ್ಮ ಜೀವನ ಏನಂತ ಹೇಳಿದ್ರೆ ಬರೇ ಹೆಂಡತಿಗೆ ಹೊಡೆಯುತ್ತಾ ಇರುವುದು. ನಾನು ಯಜಮಾನ, ಕೆಲವರಿಗೆ ಅಂತ ಅಂದಿದೆ ನಾನು ಯಜಮಾನ, ನಾನು ಹೇಳಿದಂಗೆ ಮನೆಯಲ್ಲಿ ಕೇಳಬೇಕು. ನೀನು ಯಜಮಾನ, ಎಂತಹ ಯಜಮಾನ, ಹೆಂಡತಿಯನ್ನು ಯಾವ ರೀತಿ ನೀವು ಬೆಳೆಸ್ಬೇಕು ಅಥವಾ ಯಾವ ರೀತಿ ನೋಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ಅಂತ ಯಜಮಾನ ಆಗಲಿಕ್ಕೆ ಸಾಧ್ಯ. ಆ
ಆದರೆ ನೀವು ಯಾರು ಅನಿಸ್ಬೇಡಿ, ಹೆಂಗಸರ ಬಗ್ಗೆ ನಾನು ಹೇಳ್ತೇನೆ, ಹೆಂಗಸರ ಬಗ್ಗೆ ನಾನು ಹೇಳ್ತೇನೆ. ಅವರು ಈ ಕಡೆ ಏನೆಲ್ಲ ನಮ್ಗೆ ಕರ್ತವ್ಯ ಇದೆ, ಅವರಿಗೆ ಏನೆಲ್ಲ ಕರ್ತವ್ಯ ಇದೆ ಎಂಬುದನ್ನು ಸಹ ಹೇಳಲಿಕ್ಕಿದೆ. ಆದ್ದರಿಂದ ಅಲ್ಲಂದಿರೆ ನಮಗೆ ಬೇಕಾಗಿ ತನ್ನ ಸರ್ವಸ್ವವನ್ನು ಒಳಿಪಾಗಿರುವಂತಹ ಪತ್ನಿಯಂದರ ಜೊತೆ ಪ್ರೀತಿಯಿಂದ ವರ್ತಿಸಬೇಕು. ಆಶೀರ್ವಾರು ಅವರೊಂದಿಗೆ ಒಳ್ಳೆಯ ಪರಸ್ಪರ ಒಳ್ಳೆಯ ಹೊಂದಾಣಿಕೆಯೊಂದಿಗೆ ಇರಬೇಕು, ಒಳ್ಳೆಯ ಸಹಾಯ ಸಹಕಾರ ಮಾಡ್ತಾ ಇರಬೇಕು. ಊರಿಗೆ ಹೋಗಲಿಕ್ಕೆ ಕೇಳಿದ್ರೆ ಮನೆಗೆ ಹೋಗ್ಬಿಡ್ತೀವಿ, ತವರು ಮನೆಗೆ ಹೋಗ್ಬಿಡುದು. ಆಗ ಇವರಿಗೆ ಆಯ್ತು, ಇಡೀ ರೌದ್ರಾವತಾರ, ತವರು ಮನೆಗೆ ಹೋಗುವಂತ ಹೇಳಿದ್ರೆ ಇವರಿಗೆ ರೌದ್ರಾವತಾರ. ಪಾಪ ಹತ್ತು 16-17 ವರ್ಷ ಸಾಕಿ ಸಲ್ಲಿದಂತಹ ತಾಯಿಯನ್ನು ನೋಡ್ಲಿಕ್ಕೆ ಆ ಅಮ್ಮ ಎಷ್ಟು, ಆ ತಂಗಿ ಎಷ್ಟು ಆಸೆ ಪಡ್ತಾ ಇರಬಹುದು. ಅಂತಹ ಒಂದು ತಾಯಿಯನ್ನು ನೋಡಿಕೊಂಡು ಬರ್ಲಿಕ್ಕೆ ಹೇಳುವಾಗ ನನಗೆ ಸಮಯ ಇಲ್ಲ, ನನಗೆ ಟೈಮ್ ಇಲ್ಲ ಅಂತ ಹೇಳ್ಕೊಂಡು ಕೇರ್ಲೆಸ್ ಮಾಡುವುದು. ದಯವಿಟ್ಟು ಅವರ ಬಗ್ಗೆ ನೀವು ಸಹ ಸ್ವಲ್ಪ ಆಲೋಚನೆ ಮಾಡಿ. ಒಂದು ವೇಳೆ ನಾನು ಹೆಣ್ಣಾಗಿದ್ದಿದ್ರೆ, ನಾನು ಒಬ್ಬರ ಪತ್ನಿಯಾಗಿದ್ದಿದ್ರೆ ನನಗೆ ಎಷ್ಟು ಮಾನಸಿಕವಾಗಿ ಎಷ್ಟು ಬೇಸರವಾಗ್ತಾ ಇತ್ತು, ಅದು ನನ್ನ ಪತ್ನಿಗೂ ಆಗಿರ್ತಾ ಇರ್ಬೋದಲ್ಲ ಅಂತ ಹೇಳಿ ಅವರಿಗೆ ಒಳ್ಳೆ ರೀತಿಯಲ್ಲಿ ಹೋಗುವಂತಹ ಒಂದು ಅನುಕೂಲ ನಾವು ಮಾಡಿಕೊಡ್ಬೇಕು. ನಾವು ಪ್ರೀತಿ ತೋರಿಸ್ಬೇಕು ನಮ್ಮ ಪತ್ನಿಯೊಂದಿಗೆ, ನಾವು ಪ್ರೀತಿ ತೋರಿಸಬೇಕಾಗಿದೆ. ಯಾಕೆ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಈ ಒಂದು ಟಾಪಿಕ್ ಅನ್ನು ನಾನು ಯಾಕೆ ಬಿಚ್ಚಿರ್ತಾ ಇದ್ದೇನೆ ಅಂತ ಹೇಳಿದ್ರೆ, ಹಲವಾರು ಮಂದಿ ನಮ್ಮೊಂದಿಗೆ ಇದು ಮಾಡ್ತಾ ಇದ್ದಾರೆ. ಏನು ಎಲ್ಲಿ ನೋಡಿದ್ರು ಮನೆಯಲ್ಲಿ ಜಗ, ಅದರ ಲಾಸ್ಟಿಗೆ ಕೋರ್ಟ್ ಸ್ಟೇಷನ್ ಮೆಟ್ಲಿಗೆ ಹೋಗುತ್ತೆ, ನಂತರ ಕೋರ್ಟ್ ಮೆಟ್ಲಿಗೆ ಹೋಗುತ್ತೆ. ಆನಂತರ ಕೋರ್ಟ್ ಅಲ್ಲಿ 6-7 ವರ್ಷ ಅಲ್ಲಾಡ್ತಾ ಇರ್ತಾರೆ. ಇವಳಿಗೂ ಲೈಫ್ ಇಲ್ಲ, ಅವನಿಗೂ ಲೈಫ್ ಇಲ್ಲ, ಗಂಡನಿಗೂ ಲೈಫ್ ಇಲ್ಲ, ಹೆಣ್ಣಿಗೂ ಲೈಫ್ ಇಲ್ಲ. ಇದಕ್ಕಾಗಿದೆ ತಂಬಿ 2016 ತಂಬಿ ಜಾಗೃತಿ ಮೂಡಿಸ್ತಾ ಇದೆ. ಏನು ಜಾಗೃತಿ? ಪರಸ್ಪರ ನಾವು ನಮ್ಮ ಕುಟುಂಬದಲ್ಲಿ ನಮ್ಮ ದಾಂಪತ್ಯ ಜೀವನದಲ್ಲಿ ಒಂದು ಒಳ್ಳೆಯ ಒಂದು ಜೀವನವನ್ನು ನಾವು ನಡೆಸಲಿಕ್ಕೆ ಬೇಕಾಗಿ ಪ್ರವಾದಿಯವರಿಗೆ ಆ ಒಂದು ಆದರ್ಶವನ್ನು ಪಾಲಿಸೋಣ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಪತ್ನಿಯ ಜೊತೆ ಕುಳಿತುಕೊಂಡು ರೊಟ್ಟಿ ಮಾಡ್ತಾ ಇದ್ರು, ಹದೀಸಲ್ಲಿ ಕಾಣ್ತಾ ಇದ್ರು. ಈಗ ಕೆಲವು ಹೆಣ್ಮಕ್ಳಿಗೆ ರೊಟ್ಟಿ ಮಾಡಕ್ ಬರೋದಿಲ್ಲ ಅಂತ ಹೇಳಿ ಕೆಲವರು ತುಂಬಾ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ರೊಟ್ಟಿ ರೊಟ್ಟಿ ಮಾಡಲಿಕ್ಕೆ ಬರೋದಿಲ್ಲ ಅಂತ ಕಳ್ಸಪ್ಪ, ನೀವು ಗಂಟೆಗೆ ಕಳಿಸೋದಿಲ್ಲ, ಏನು ಗಂಟೆನ ಹೋಗೋದಿಲ್ಲ, ಯಾವ ಪೌರ ಕಡಿಮೆ ಆಗೋದಿಲ್ಲ. ಆ ಪತ್ನಿಯಿಂದ ಒಳ್ಳೆ ರೀತಿಯಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹದೀಸ್ ಅಬ್ದುಲ್ಲಾಹಿನ ಉಮ್ಮತ್ತು ರಜಿಯಲ್ಲಾಹು ತಾಲಾ ಅನ್ಹುರವರು ಒಂದು ಕಡೆ ಬರ್ತಾ ಇದ್ದಾರೆ. ಬರ್ತಾ ಇರುವಾಗ ಇಬ್ಬರು ಸಹ ಸೇರಿಕೊಂಡು ರೊಟ್ಟಿ ಇಡೀ ಜಗತ್ತಿನ ಪ್ರವಾದಿಯಾದಂತಹ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತೊಬ್ಬರು ಅವರ ಪತ್ನಿ ಪತ್ನಿಯ ಜೊತೆ ಸೇರಿಕೊಂಡು ರೊಟ್ಟಿ ಮಾಡ್ತಾ ಇದ್ದಾರೆ. ಅಲ್ಹಮ್ದುಲಿಲ್ಲಾಹ್ ಇಲ್ಲೆಲ್ಲ ಅದರಲ್ಲಿ ಒಳ್ಳೆ ಏನೋ ನೀರು ತರಲಿಕ್ಕೆ ಬೇಕಾದ ಗಂಡಸರು ಹೋಗ್ತಾ ಇದ್ರಲ್ಲ, ಹೆಂಗಸರಿಗಿಂತ ಜಾಸ್ತಿ ನೀರು ತರಲಿಕ್ಕೆ ಗಂಡಸರು ಹೋಗ್ತಾ ಇದ್ದಾರೆ. ಅಲ್ಹಮ್ದುಲಿಲ್ಲಾಹ್ ಬಹಳ ಒಳ್ಳೇದು. ನಮ್ಮೂರಲ್ಲಿ ಅದು ಸಹ ಇಲ್ಲ, ನಮ್ಮೂರಲ್ಲಿ ನಮ್ಮಂತ ದೊಡ್ಡ ಏನ್ ಮಾಡ್ತಾನೆ ಗೊತ್ತಾ, ಬೆಳಗ್ಗೆ ಫಜರ್ ನಮಾಜ್ ಮಾಡಿ ಪುನಃ ಮಾಡ್ಕೋತಾನೆ, ಮಾಡ್ಕೊಂಡು ನನಗೆ 8 ಗಂಟೆ ಎಬ್ಬಿಸ್ಬೇಕು ಅಂತ ಹೇಳ್ತಾನೆ, ಮಾಡ್ಕೋತಾನೆ. ಮಾಡ್ಕೊಂಡು ಪಾಪ ಈ ಹೆಣ್ಣು ಒಂದೇ ಹೆಣ್ಣು ಎಲ್ಲ ಸೇವೆ ಮಾಡಿ ನಾಷ್ಟ ಮಾಡಿ ಮಕ್ಕಳಿಗೆ ಟಿಫಿನ್ ಬಾಕ್ಸ್ ರೆಡಿ ಮಾಡಿ ನಮ್ಮೂರಲ್ಲೆಲ್ಲ ಮದರಸಕ್ಕೆ ಕಳಿಸ್ಲಿಕ್ಕೆ ಬೇಕಾಗಿ ಮಕ್ಕಳನ್ನ ರೆಡಿ ಮಾಡಿ ಎಲ್ಲ ಮಾಡಿದ ನಂತರ ಪುನಃ ಎಬ್ಬಿಸಿ ಬರ್ತಾರೆ. ರೀ ಹೇಳ್ರಿ ಟೈಮ್ ಆಯ್ತು, 8 ಗಂಟೆ ಆಯ್ತು ಅಂತ. ಪಾಪ ಅಷ್ಟು ಒಳ್ಳೆಯ ಒಂದು ಸ್ವಭಾವವನ್ನು ತೋರಿಸ್ತಾ ಇರುವಂತಹ ನಮ್ಮ ಹೆಣ್ಣು ಮಕ್ಕಳಿಗೆ ಬೇಕಾಗಿ ನಾವು ದುಆ ಮಾಡ್ತಿರ್ಬೇಕಾಗಿ. ಯಾರಾದ್ರೂ ಇದ್ದೀರಾ? ಏನ ಹೆಂಡತಿಗೆ ಬೇಕಾಗಿ ದುಆ ಮಾಡೋರು ಯಾರಾದ್ರೂ ಇದ್ದಾರಾ? ಇದ್ದಾರಂತಾದ್ರೆ ಅಲ್ಹಮ್ದುಲಿಲ್ಲ, ಪರವಾಗಿಲ್ಲ. ನಮ್ಗೆ ಬೇಕಾಗಿ ನಮ್ಮ ಹೆಂಡತಿ ಅಂದ್ರೆ ಎಷ್ಟು ದುಆ ಮಾಡ್ತಾ ಇದ್ದಾರೆ. ಓ ಅಲ್ಲ, ನನ್ನ ಗಂಡನ ಬರಕ ಬಿಸ್ನೆಸ್ ಅಲ್ಲಿ ಬರಕತ್ತೇ ಇರುವಲ್ಲ, ಅವರಲ್ಲಿ ಯಾವುದೇ ಒಂದು ಸಮಸ್ಯೆ ಇಲ್ಲದಂತೆ ನೀವು ಮಾಡುವಲ್ಲ. ನೀವು ಏನು ಗೊತ್ತಿಲ್ಲ, ನಿಮ್ಮ ಪತ್ನಿಯಂದ್ರೆ ಎಷ್ಟು ನಿಮಗೆ ಬೇಕಾಗಿ ದುಆ ಮಾಡ್ತಾ ಇದ್ದಾರೆ ಅಂತ ಆ ಪತ್ನಿಯಂದ್ರನ್ನು ನೀವು ಕೇಳಿ ನನ್ನ ಮಾತು ಕೇಳೋದಿಲ್ಲ ಅಂತ ಹೇಳ್ಕೊಂಡು ಏನೆಲ್ಲ ಮಾಡಿ ಅವರನ್ನು ದುವ ಮಾಡುವುದಲ್ಲ, ಬದಲಾಗಿ ಅವರಿಗೆ ನಾವು ಪ್ರೀತಿ ತೋರಿಸೋಣ. ಅವರ ಮನೆಯನ್ನು ಬಿಟ್ಟು ಬಂದಿದ್ದಾರೆ, ತಾಯಿ ತಂದೆಯನ್ನು ಬಿಟ್ಟು ಬಂದಿದ್ದಾರೆ, ಇಂದಿಗೂ ಸಹ ಯಾರಿಗೂ ಪರಿಚಯ ಇಲ್ಲದಂತಹ ಒಂದು ಮನೆಗೆ ಅವರು ಕಾಲಿಡ್ತಾ ಇದ್ದಾರೆ. ಬಂದ ಕೂಡಲೇ ಲೀಸ್ ಕೊಡ್ತಾ ಇದ್ದಾರೆ, ಕೆಲವರು ಕಸ ಬಿಡಿಸೋದು, ಪಾತ್ರೆ ಉಸಿರೆ ತಿಕ್ಕೋದು, ಆಮೇಲೆ ಸ್ಟೋರಿಗೆ ಹೋಗೋದು ಅಕ್ಕಿ ತರಲಿಕ್ಕೆ, ಆಮೇಲೆ ಅಂಗಡಿಗೆ ಹೋಗೋದು, ಇದೆಲ್ಲ ಪಾಪ ಇವರ ಕೆಲಸ.
ಆ ತಂದೆಯನ್ನು ನೋಡ್ಕೊಳ್ಳೋದು, ತಾಯಿಗೆ ಊಟ ಮಾಡಿ ರೆಡಿ ಮಾಡಿಕೊಡೋದು, ಇವರೆಲ್ಲ ತಾಯಿ ತಂದೆ ಎಲ್ಲರ ಕೆಲಸವನ್ನು ಪಾಪ ಆಕೆ ಮಾಡಬೇಕು. ಇದು ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ ಅಣ್ಣಂದಿರೆ, ನಿಮಗೆ ಮಾತ್ರ ನಾವು ದೋಷ ಇಡ್ತಾ ಇದ್ದ, ಬದಲಾಗಿ ಅಕ್ಕಂದಿರು ನಿಮಗೂ ಸಹ ಸ್ಪರ್ಧೆ ಬೇಕು ಅಂತಾದ್ರೆ ಇದು ಮಾಡಿ ಜೈನಬರಲಿಲ್ಲಾಹುತಾಲಾನು ಅಣ್ಣ. ಆ ಜೈನಬಾರದಿಲ್ಲಾಹುತಾಲಾನವರು ಬಂದು ಕೇಳ್ತಾ ಇದ್ದಾರೆ, ಪ್ರವಾದಿ ವರಿಯರೇ ಹಲವಾರು ರಂಗಸ್ಥರೆಲ್ಲ ಸೇರ್ಕೊಂಡು ನನ್ನನ್ನು ಕಲಿಸಿದ್ದಾರೆ, ಏನು ಅಂತ ಹೇಳಿದ್ರೆ, ಏನಂತ ಹೇಳಿದ್ರೆ ಒಂದು ಸಂಶಯ ಇದೆ, ಆ ಸಂಶಯಕ್ಕೆ ಇವತ್ತೊಂದು ಪರಿಹಾರ ಸಿಗಬೇಕು. ಏನಾಗಿದೆ ಆ ಪರಿಹಾರ ಪ್ರವಾದಿ ಪೈಗಂಬರ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೇಕೆಂದು ಹೇಳ್ತಾ ಇದ್ದಾರೆ. ಓ ಅಲ್ಲಾಹ ರಸೂಲರೇ ಪ್ರವಾದಿ ವರಿಯರೇ, ನೀವೆಲ್ಲ ಯುದ್ಧಕ್ಕೆ ಹೋಗ್ತಾ ಇದ್ದೀರಿ, ಒಳ್ಳೆ ಒಂದು ಸವಾಬು ಸಿಗ್ತದೆ, ಜುವಾ ಜಮಾತಿಗೆ ನೀವು ಗಂಡಸರು ಹೋಗ್ತಾ ಇದ್ದೀರಿ, ನಿಮಗೆ ಒಳ್ಳೆ ಪ್ರತಿಫಲ ಸಿಗ್ತದೆ, ಅದೇ ರೀತಿ ಎಲ್ಲಾ ವಿಷಯಗಳಲ್ಲೂ ಸಹ ನೀವು ಮುಂದೆ ಹೋಗ್ತಾ ಇದ್ದೀರಿ. ಆದ್ರೆ ನಾವು ಹೆಂಗಸರು ನಮಗೆ ಅಂತಹ ಒಂದು ಅವಕಾಶವಿಲ್ಲ, ಯುದ್ಧಕ್ಕೆ ಬರುವಂತಹ ಅವಕಾಶ ನಮಗಿಲ್ಲ, ಜುವಾ ಜಮಾತಿಗೆ ಬೇಕಾಗಿ ನಮಾಜಿಗೆ ಮಸೀದಿಗೆ ಬರುವಂತಹ ಅವಕಾಶವಿಲ್ಲ, ಅದೇ ರೀತಿ ಹಲವಾರು ಹೆಂಡಸರು ಮಾಡುವಂತಹ ಹಲವಾರು ಸತ್ಕರ್ಮಗಳಲ್ಲಿ ನಮಗೆ ಅವಕಾಶವಿಲ್ಲ, ಆದರೆ ನಮಗೂ ಸಹ ನಾಳೆ ಪರಲೋಕದಲ್ಲಿ ತಮ್ಮ ಜೊತೆ ಸ್ವರ್ಗಕ್ಕೆ ಹೋಗುವಂತಹ ಒಂದು ಸೌಭಾಗ್ಯ ನಮಗೆ ಸಿಗಬೇಕು, ಅದಕ್ಕೆ ಏನಾದರೂ ಒಂದು ದಾರಿ ಇದೆಯಾ ಅಂತ ಕೇಳುವಾಗ ಅಮ್ಮಂದಿರೇ ಲೋಕದ ನೇತಾರ ಲೋಕದ ಗುರುವಾದಂತಹ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ತಆಲ ಅಲೈಹಿ ವಸಲ್ಲಂ ಅವರು ಹೇಳ್ತಾ ಇದ್ದಾರೆ, ಇಡೀ ಜಗತ್ತಿನ ಅಮ್ಮಂದಿರೆ ಅಕ್ಕ ತಂಗಿಯಂದಿರೆ ಆಲೋಚನೆ ಮಾಡೋಣ, ಆ ಗಂಡನಿರ್ಬೋದು ಆ ಗಂಡನಿಗೆ ಸಂಪೂರ್ಣವಾದ ರೀತಿಯಲ್ಲಿ ಸೇವೆ ಮಾಡಿದರೆ, ಆ ಗಂಡನ ಮಕ್ಕಳನ್ನು ನೋಡಿಕೊಂಡರೆ, ಆ ಗಂಡನ ತಾಯಿ ತಂದೆಯನ್ನು ಸರಿಯಾದ ರೀತಿಯಲ್ಲಿ ನೋಡಿಕೊಂಡರೆ ನಿಮಗೆ ಜಿಹಾದಿನ ಪ್ರತಿಫಲವಿದೆ. ಮಾತ್ರವಲ್ಲ ಜುವಾ ಜಮಾತಿಗೆ ಮಸೀದಿಯಲ್ಲಿ ಬಂದು ನಮಾಜ್ ಮಾಡಿದಂತಹ ಪ್ರತಿಫಲ ನಿಮಗಿದೆ. ಅದೇ ರೀತಿ ನೀವು ಎಲ್ಲೋ ಕಷ್ಟ ನಷ್ಟಗಳನ್ನು ಅನುಭವಿಸಿ ಆ ಕಷ್ಟ ನಷ್ಟಗಳನ್ನು ಅನುಭವಿಸಿ ಸಫರ್ ಮಾಡುತ್ತಾ ಇದ್ದಂತಹ ಗಂಡಸರ ಪ್ರತಿಫಲ ನಿಮಗೆ ಇದೆ, ಎಲ್ಲ ಪ್ರತಿಫಲ ನಿಮಗೆ ಇದೆ. ಹೇಗೆ ಮನೆಯಲ್ಲಿ ಕುಳಿತುಕೊಂಡು ಮಾಡುವುದು, ನಾವು ಅಂತಹ ಪ್ರತಿಫಲವನ್ನು ಬೇಕಿದ್ರೆ ಮಸೀದಿಗೆ ಬರ್ಬೇಕು, ಜುಮಾ ಜಮಾತಿಗೆ ಬರ್ಬೇಕು, 5 ವರ್ಷ ಜಮಾತಿಗೆ ಬರ್ಬೇಕು, ಹಾಗಾದ್ರೆ ದೊಡ್ಡ ಒಂದು ಪ್ರಯೋಗ ಸಿಗುತ್ತೆ. ಆದ್ರೆ ನಿಮಗೆ ಮನೆಯಲ್ಲೇ ಕುಳಿತುಕೊಂಡು ಸಿಗುವಂತಹ ಒಂದು ಪ್ರತಿಫಲವಾಗಿದೆ ಎಂದು ಅಮ್ಮಂದಿರೇ ಅಕ್ಕಂದಿರೇ. ಆದ್ದರಿಂದ ಗಂಡನಿಗೆ ಸೇವೆ ಮಾಡುವುದು ದೊಡ್ಡ ಒಂದು ಕಾರ್ಯಕ್ರಮ, ಅದೇ ರೀತಿ ಗಂಡನನ್ನು ಪ್ರೀತಿಸಬೇಕು, ಆ ಗಂಡನಿಂದ ಪ್ರೀತಿ ನಾವು ಸಹ ಪಡೆಯಬೇಕು, ಪರಸ್ಪರ ಕೇವಲ ಒನ್ ವೇ ಆಗಬಾರದು ಅಷ್ಟೇ, ಗಂಡಸರು ಮತ್ತು ಹೆಂಗಸರು ಎಲ್ಲರೂ ಆಲೋಚನೆ ಮಾಡಬೇಕು, ಒನ್ ವೇ ಆಗಬಾರದು ನಮ್ಮ ಜೀವನ, ನಮ್ಮಿಂದ ಏನಾದರೂ ತಪ್ಪು ಆಗ್ಬೋದು ಅದನ್ನು ಸಹಿಸ್ಕೋಬೇಕು, ಅದನ್ನು ಯಾರೋ ಮತ್ತೊಬ್ಬರು ಮಾಫ್ ಮಾಡಬೇಕು, ಅವರಿಂದ ತಪ್ಪಾದ್ರೆ ನಾವು ಮಾಫ್ ಮಾಡಬೇಕು, ಈ ರೀತಿ ಪರಸ್ಪರ ಮಾಫ್ ಮಾಡುತ್ತಾ ಹೋಗುವಂತಹ ಜೀವನ ಹುಜೂರಿ ಅಕ್ರಮ ಸಲ್ಲಲ್ಲಾಹು ತಾಲಾ ಅಲೈಹಿ ವಸಲ್ಲಂ ಅವರ ಪ್ರೀತಿಯ ಪತ್ನಿಯಾದಂತಹ ಆಯಿಷಾ ಸಿದ್ದೀಕಾ ರಲಿಯಲ್ಲಾಹು ತಆಲಾ ಅನ್ಹಾ, ಅವರು ಸಹ ಸ್ವಲ್ಪ ಸಿಡಿಮಿಡಿಗೊಂಡಿದ್ರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವಿಷಯದಲ್ಲಿ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೇಳ್ತಾ ಇದ್ದಾರೆ, ಆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ನನ್ನ ಆಯಿಷಾ ನನ್ನ ಪ್ರೀತಿಯ ಪತ್ನಿ ಆಯಿಷಾ, ನಿಮಗೆ ಯಾವಾಗ ಕೋಪ ಬಂದಿದೆ ಅಂತ ಹೇಳಿದ್ರೆ ಅದು ನನ್ಗೆ ಗೊತ್ತಾಗತ್ತೆ, ಯಾವಾಗ ಖುಷಿಯಲ್ಲಿದ್ದೀರಿ ಅಂತ ಹೇಳಿದ್ರೆ ಅದು ನನ್ಗೆ ಗೊತ್ತಾಗತ್ತೆ. ಹೇಗಪ್ಪ ಅದು ಕೋಪ ಬಂದಾಗ ನೀವು ಹೇಳ್ತಾ ಇದ್ದಂತಹ ಮಾತೇನು, ವರಬ್ಬಿ ಇಬ್ರಾಹಿಂ, ಸೈಯದನಾಗಿ ಇಬ್ರಾಹಿಂ ಅಲೈಹಿ ಸಲಾಂ ಅವರ ರಬ್ಬ ಅಥವಾ ಆ ಪ್ರಭುವಾದ ಅಲ್ಲಾಹನ ಸತ್ಯ ಅಂತ ಹೇಳ್ತಾರೆ. ಆದರೆ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಲ್ಲಿ ಪ್ರೀತಿ ಇದ್ದಾಗ ವರಬ್ಬಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತ ಹೇಳ್ತಾರೆ. ಈ ರೀತಿ ಅವರಿಗೂ ಸಹ ಸ್ವಲ್ಪ ಕೋಪ ಎಲ್ಲ ಬರ್ತಾ ಇತ್ತು, ಇದು ಸಾಮಾನ್ಯ, ಮತ್ತೆ ಇದು ಮದುವೆ ಆಗದವರಿಗೆ ಹೇಗೆ ಗೊತ್ತು ಈ ದಾಂಪತ್ಯ ಜೀವನದ ವಿಷಯ? ಕೆಲವು ಮಂದಿ ಮದುವೆ ಆಗದವರೇ ನಮ್ಮನ್ನು ಆಳುವಂತಹ ಮಟ್ಟದಲ್ಲಿದ್ದಾರೆ, ಅವರು ಆ ಪತ್ನಿಯ ಜೊತೆ ಹೀಗಿರ್ಬೇಕು ಹೀಗಿರ್ಬೇಕು ಅಂತ ಹೇಳಿ ಕೆಲವರಿಗೆ ಉಪದೇಶ ಕೊಡ್ತಾ ಇದ್ದಾರೆ. ಆದರೆ ಪ್ರಾಯೋಗಿಕವಾಗಿ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡವರಿಗೆ ಮಾತ್ರ ಪತ್ನಿಯೊಂದಿಗೆ ಹೇಗಿರಬೇಕು.